ನಮಸ್ಕಾರ ಫ್ರೆಂಡ್ಸ್ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಈ ಹಿಂದೆ ನಾವು ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಪೇಪರ್ ಒನ್ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಹಾಗೂ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯ ಗೌರ್ಮೆಂಟ್ ಕಿ ಆನ್ಸರ್ಸ್ ಜೊತೆಗೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಕೂಡ ನೋಡಿದ್ದೀವಿ ಅದೇ ರೀತಿಯಾಗಿ ಹಿಂದಿನ ಸೆಷನ್ನಲ್ಲಿ ನಾವು ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಪೇಪರ್ ಟು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಹಾಗೂ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯೊಂದಿಗೆ ಗೌರ್ಮೆಂಟ್ ಕಿ ಆನ್ಸರ್ಸ್ ಕೂಡ ನೋಡ್ತಾ ಹೋಗೋಣ ಹಿಂದಿ ಪೆಡಗಾಲಜಿ ಅಥವಾ ಹಿಂದಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕ್ಲಾಸಸ್ಗಳು ನಡೀತಾ ಇದ್ದಾವೆ ಅದರ ಸದುಪಯೋಗವನ್ನು ನೀವು ಪಡೆದುಕೊಂಡು ಕರ್ನಾಟಕ ಟಿ ಇ ಹಾಗೂ ಎಚ್ ಎಸ್ ಟಿ ಆರ್ ಅಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸ್ಬೋದಾಗಿದೆ ಅದೇ ರೀತಿಯಲ್ಲಿ ಸೈಕಾಲಜಿ ಕ್ವೆಶನ್ ಪೇಪರ್ ಅನಾಲಿಸಿಸ್ ಕೂಡ ವಿಡಿಯೋಗಳು ಇದ್ದಾವೆ ಫ್ರೆಂಡ್ಸ್ ಅದನ್ನು ಕೂಡ ನೋಡ್ಕೊಳ್ಳಿ ಟಿ ನಮ್ಮ ಮುಂದಿನ ಟಿ ಇ ಟಿಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಫ್ರೆಂಡ್ಸ್ ಆ ವಿಡಿಯೋ ಕೂಡ ನೋಡಿದರೆ ಫ್ರೆಂಡ್ಸ್ ನಮಗೆ ಟಿ ಇ ಟಿಯಲ್ಲಿ ಹೆಲ್ಪ್ ಆಗ್ಬೋದಾಗಿದೆ ಹೀಗೆ ಹೊಸ ಹೊಸ ವೀಡಿಯೋಗಳನ್ನು ನೀವು ಪಡ್ಕೊಳ್ಳೋದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ನಾನು ಲೈಕ್ ಮಾಡಿ ನನ್ನ ಚಾನಲ್ ಹೊಸದಾಗಿರುವುದರಿಂದ ನಿಮ್ಮ ಸಪೋರ್ಟ್ ಸದಾ ಇರಲಿ ಎಂದು ಭಾವಿಸ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮುಂಚೆ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಪೇಪರ್ ಟು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿಯ ಗೌರ್ಮೆಂಟ್ ಕಿ ಆನ್ಸರ್ಸ್ ನೋಡ್ಕೊಳ್ಳೋಣ ಅದೇ ರೀತಿಯಾಗಿ ಇದರ ನಂತರ ಪೇಪರ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಅದರ ಗೌರ್ಮೆಂಟ್ ಕಿ ಆನ್ಸರ್ಸ್ ಕೂಡ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಪಾರ್ಟ್ ಒನ್ ಭಾಷಾ ಒನ್ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿಯೇ ಮೊದಲು ನಮಗೆ ಹಿಂದಿ ಭಾಷೆಯಲ್ಲಿ ಬಟ್ ಟೋಟಲಿ ಎಷ್ಟು ಅಂಕಗಳಿರ್ತವೆ ಫ್ರೆಂಡ್ಸ್ ಎಷ್ಟು ಕ್ವಶನ್ಸ್ ಇರ್ತವೆ ಅಂತಂದರೆ ಥರ್ಟಿ ಕ್ವಶನ್ಸ್ ಇರ್ತವೆ ಆ ಥರ್ಟಿ ಗದ್ಯ ಭಾಗ ಮತ್ತು ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಹದಿನೈದು ಕ್ವಶನ್ಸ್ ಇರ್ತವೆ ತದನಂತರದಲ್ಲಿ ಹಿಂದಿ ಪಡಕವಾಗಿ ಅಥವಾ ಹಿಂದಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹದಿನೈದು ಕ್ವೆಶನ್ಸ್ ಇರ್ತವೆ ಈ ಕ್ವೆಶನ್ ಪೇಪರ್ಸಲ್ಲಿ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಿರ್ದೇಶ್ ಸೂಚನೆ ಅಂತ ನಿಮ್ಮ ಲಿಖಿತ ಪದ್ಯಾಂಶಕ್ಕೆ ಪಂಕ್ತಿಯೊಕೋ ಪಡ್ಕರ್ ನೀಚೆ ದೇಗ ಪ್ರಶ್ನೋಕೆ সবচেয়ে উচিত উত্তর কে বিকল্প কা चयन कीजिए प्रश्न संख्या 1 टू 7 तकಂದ್ರ 1 ರಿಂದ 7 ರವರೆಗೆ ಪದ್ಯಾಂಶಕ್ಕೆ ಸಂಬಂಧಿಸಿದಂತೆ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಪಾसेज ಇರುತ್ತೆ ಅಲ್ವಾ ಆ ಪದ್ಯಭಾಗದಲ್ಲಿ ವ್ಯಾ question ಇರ್ತವೆ ನಮಗೆ 1 ರಿಂದ 7 ಅದರಲ್ಲಿ 2 ರಿಂದ 3 ಗ್ರಾಮರ್ ಗ್ರಾಮರ್ ರಿಲೇಟೆಡ್ question ಇರ್ತವೆ फ्रेंड्स ಈ ಪದ್ಯಭಾಗದಲ್ಲಿ ಏನெல்லாம் ಇದೆ ಅಂತ ನೋಡೋಣ ಪೂರಿತ कर जनमन अभिलाषा हिंदी बने देश की भाषा परित्याग कर हीन भावना घर घर पहुंचाए निज भाषा देख उपेक्षित हिंदी वाणी असंतोष का ज्वार उठ रहा सम्मानित परदेशी भाषा हिंदी का सर्वस्व लुट रहा लड़े युद्ध वीरों ने बड़बड़ क्रांति गीत हिंदी में गाकर राष्ट्र समुच के दिल जोड़े रखी एकता पर लाकर हिंदी भाषा विस्तृत सागर बड़े पोत भावों के प्रतिफल भाव व्यक्ति करने में सक्षम वेग धारा सी कलकल -कल। शब्द कोश का विषाद कलेवर ಸ್ವರ್ ಲೈ ಚಂದ್ ರಸೋ ಕಾ ಸರ್ಗಮ್ ದೇವನಾಗರಿ ಲಿಪಿ ಅನುಪಮ್ ನೀತ್ ನವ್ ತಾಲ್ ಭಾವ್ ಕಾ ಉದ್ಗಮ್ ಈ ಪದ್ಯದ ರಿಲೇಟೆಡ್ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿರುವಂತಹ ನೆಕ್ಸ್ಟ್ ಕ್ವಶನ್ಸ್ ನಮಗೆ ಒಂದರಿಂದ ಏಳು ಕ್ವಶನ್ಸ್ ಇರ್ತವೆ ಫ್ರೆಂಡ್ಸ್ ನಾವು ಯಾವ ರೀತಿಯಾಗಿ ಈ ಪದ್ಯವನ್ನು ತಿಳ್ಕೊಂಡಿದ್ದೀವಿ ಅಂತ ನಮಗೆ ಈ ಈ ಕ್ವಶನ್ಸ್ ಕೇಳಿರ್ತಾರೆ ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ನಮಗೆ ಕೇಳಿದ್ದಾರೆ ಅಂತ ಕ್ವೆಶನ್ ನಂಬರ್ ಒನ್ ಹಿಂದಿ ಭಾಷಾ ದೇಶ ಸೇವಾ ಇಸ್ ಪ್ರಕಾರ ಹೇ ಯಾವ ರೀತಿಯಾಗಿ ಹಿಂದಿ ಭಾಷಾ ದೇಶ ಸೇವೆ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ विदेशी भाषा को सम्मानित देकर निज भाषा को घर तक पहुंचाकर वीरों से युद्ध लड़कर लोगों को एकता पथ पर लाकर इद के सरियां उत्तर नमेंगे पद्य भाग ओदित ना तन तान गुत है अल्वा फ्रेंड्स सरियांतः उत्तर अंतर ऑप्शन नंबर फोर लोगों को एकता पथ पर लाकर नेक्स्ट क्वेश्चन नडको प्रतिदिन हिंदी भाषा में हीनता भाव उत्पन्न हो रही है परदेशी भाषा सम्मानित हो रही है नए नए रस छंद स्वर उत्पन्न हो रहे हैं ಲೋಗ್ ಅಭಿಲಾಷ ವ್ಯಕ್ತ ಕರ್ರೆಹೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಎನ್ ಎ ರಸ್ ಛಂದ್ ಸ್ವರ್ ಉತ್ಪನ್ನ ಹೋ ಹೋರೇಹೇ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಇದು ನೆಕ್ಸ್ಟ್ ಕ್ವೆಶನ್ ಅಂತಂದರೆ ಫ್ರೆಂಡ್ಸ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಇದೆ ಅಭಿಲಾಷ ಶಬ್ದ ಕಾ ಬಹುವಚನ ರೂಪ ಹೇ ಇದರ ಏಕವಚನ ಬಹುವಚನ ಅಂತ ನಾವು ಕನ್ನಡದಲ್ಲಿಯೂ ಓದ್ತೀವಲ್ವಾ ಸಿಂಗ್ಯುಲರ್ ಪ್ಲೂರಲ್ ಅಂತ ಸೊ ಅದುವೆ ನಮಗೆ ಬಹುವಚನ ಕೇಳಿದ್ದಾರೆ ಆಪ್ಷನ್ ನಂಬರ್ ಒನ್ ಅಭಿಲಾಷೆ ಅಭಿಲಾಷಾಯೇ ಅಭಿಲಾಷ್ ಅಭಿಲಾಯೆ ಇದಕ್ಕೆ ಸರಿಯಾದಂತ ಉತ್ತರ ಅಂತಂದ್ರೆ ಆಪ್ಷನ್ ನಂಬರ್ 2 ಅಭಿಲಾಷಾಯೇ ನೆಕ್ಸ್ಟ್ ಕ್ವೆಶ್ಚನ್ ಕವಿ ಇಸ್ಲಿಯೇ ಸಂತೋಷಿತ್ ಹೈ ಹಿಂದಿ ದೇಶ್ ಕಿ ಭಾಷಾ ಬನ್ ಜಾನೆ ಸೆ ಹೀನ ಭಾವನಾ ಪರಿತ್ಯಾಗ್ನೆ ಸೆ ಲೋಗೋ dvara ಹಿಂದಿ ಭಾಷಾ ಅಪೇಕ್ಷಿತ ಹೋನೆ ಸೆ ಲೋಗೋ dvara ಹಿನ್ಕ್ಷಿತ ಹೋನೆ ಸೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 4 ಲೋಗೋ dvara ಹಿಂದಿ ಭಾಷಾ ಉಪೇಕ್ಷಿತ ಹೋನೆ ಸೆ ನೆಕ್ಸ್ಟ್ ಕ್ವೆಶ್ಚನ್ ನೋಟ್ ಕೊಳ್ಳೋಣ ಫ್ರೆಂಡ್ಸ್ ಸಮ್ಮಾನಿತ್ ಪರದೇಶಿ ಭಾಷಾ ಈ ವಾಕ್ಯ ಕಾ ಆಶೈ ಈ भाषा के प्रति है कि वाक्यला आशय ಏನಾಗಿದೆ ಯಾವ ಭಾಷೆ ಪ್ರತಿ ಆಗಿದೆ ಅಂತ ಹಿಂದಿ ಭಾಷಾ ಆಂಗ್ಲಜಿ ಭಾಷಾ ನಿಜ ಭಾಷಾ ದೇಶ ದೇಶ ಕಿ ಭಾಷಾ ಇದಕ್ಕೆ ಸರಿಯಾದಂತ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ 2 ಆಂಗ್ಲಜಿ ಭಾಷಾ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ सागर सागर शब्द का समानार्थीक समानार्थीक शब्द है जलधर वरिधि व्योम अवनी ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನಿಮಗೆ ಇವಾಗಲೇ ಗೊತ್ತಿರ ಗೊತ್ತಾಗಿರಬೇಕು ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ ಟು ವರಿದಿ ಅವನಿ ಅಂತ ಭೂಮಿಗಂತ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ ಅಂತಂದರೆ ಲಡೆ ಯುದ್ಧ ನೇ ಇಲ್ಲಿ ಅಂಡರ್ಲೈನ್ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಡ್ ಇಸ್ ವಾಕ್ಯಾಂಶ ಮೇ ರೇಖಾಂಕಿತ್ ಶಬ್ದ ಹೇ ಶಬ್ದ ಯಾವುದು ಅಂತ ಕರ್ತಾಕಾರಕ್ ಅಧಿಕರಣಕಾರಕ್ ಸಂಬಂಧಕಾರಕ್ ಅಪಾದನಕಾರಕ್ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಕರ್ತಾಕಾರಕ್ ನಾವು ಕನ್ನಡದಲ್ಲಿಯೂ ಕಾರಕಗಳು ಓದ್ತೀವಲ್ವ ಫ್ರೆಂಡ್ಸ್ ಎಲ್ಲಿ ಓದ್ತೀವಿ ನಾವು ಕರ ಕನ್ನಡದಲ್ಲಿ ಕಾರಕಾರ್ಥ ಅಂತಂದರೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಓದ್ತಿವಲ್ವಾ ಫ್ರೆಂಡ್ಸ್ ಪ್ರಥಮ ಕರ್ತಾರ್ಥ ದ್ವಿತೀಯ ಕರ್ಣಾರ್ಥ ಪ್ರಥಮ ಕರ್ತ ಅಂತ ಏನು ಸೆಕೆಂಡ್ ಕರ್ಮ ಅಂತಂದರೆ ಸೆಕೆಂಡ್ ಒನ್ ತೃತೀಯ ಕರ್ಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಅಂತ ತಿಳ್ಕೊತೀವಿ ಸಪ್ತಮಿ ಅಧಿಕರಣ ಅಂತ ಈ ಟೈಪ್ ಓದ್ಕೋತೀವಲ್ಲ ಅದುವೇ ಇಲ್ಲಿ ಕೇಳಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅಧಿಕರಣ ಅಂತಂದರೆ ಇದು ಅಧಿಕರಣ ಸಪ್ತಮಿ ವಿಭ ವಿಭಕ್ತಿಗೆ ಸಂಬಂಧಿಸಿದಂತಿದೆ ಸಂಬಂಧಕಾರಕ ಅಂತಂದರೆ ಷಷ್ಠಿ ವಿಭ ವಿಭಕ್ತಿಗೆ ಸಂಬಂಧಿಸಿದಂತಿದೆ ಅಪಾದನ ಅಂತಂದರೆ ಪಂಚಮಿ ವಿಭಕ್ತಿ ಪಂಚಮಿ ಅಂತಂದರೆ ಅಗಲುವಿಕೆ ಅಂತ ಅಂತೀವಲ್ವ ಸೊ ಅದುವೇ ಅಪಾದನ ನೆಕ್ಸ್ಟ್ ಗದ್ಯ ಭಾಗ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ಗದ್ಯ ಭಾಗವನ್ನು ನೀವು ಓದ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಭಾಳ ಲಾಂಗ್ ಆಗುತ್ತೆ ವಿಡಿಯೋ ಸೊ ಅದರಿಂದ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಗದ್ಯ ಭಾಗವನ್ನು ಚೆನ್ನಾಗಿ ಓದಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಕ್ವೆಶನ್ ನಂಬರ್ ಏಟ್ ಸಿಕ್ಕ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಹೇ ಪ್ರಥಮ ಪ್ರೇರಣಾರ್ಥಕ ಯಾವುದು ಅಂತ ಕೇಳಿದರೆ ಸಿಖ್ ಸಿಖಾಯಿ ಸಿಖೋ ಸಿಖನಾ ಅಕ್ಕಾಗಿರ್ಬೇಕಲ್ವಾ ಫ್ರೆಂಡ್ಸ್ ಸಿಕ್ನಾ ನೆಕ್ಸ್ಟ್ ಈಸ್ ಪ್ರಕಾರ ಪ್ರಕಾರಕ್ಕೆ ಶಿಕ್ಷಾ ಬೇಕಾರ ಹೇ ಗಂಭೀರ್ ಚಿಂತನ ನೇನೆ ವಾಲಿ ಉಮುಖ ಬನ್ನಾನೆವಾಲಿ ಅಚ್ಚೆ ನಾಗರಿಕ ಬನ್ನಾನೆ ವಾಲಿ ವಿಕಾಸಾಲಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಗಂಭೀರ್ ಚಿಂತನ ನೇನೆ ವಾಲಿ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ क्वेश्चन नंबर टेन शिक्षित व्यक्ति को इस बात का सदा ध्यान रखना चाहिए अपने निर्दय व चरित्रहीनता अपने सुख शांति अपने उत्तरदायित्व व कर्तव्य अपने अनपढ़ व मजदूर इके स अपने उत्तरदायित्व व कर्तव्य नम कर्तव्यू हाँ जवाबारी मेले कल्तिर व्यक्ति सदा नम सदा नम लक्ष्य इटक नम कर्तव्यो जवाबारी अवलू यहाँवत नेक्स्ट क्वेश्चन जीवन के रहस्य इससे खुलते हैं सूरज के प्रकाश से दीपक के प्रकाश से ज्ञान के प्रकाश से जुगनू के प्रकाश से इधर के सरियां उत्तर ज्ञान के प्रकाश से नेक्स्ट क्वेश्चन नोट को शिक्षा हमें इनका उचित प्रयोग करना सिखाती है मस्तिष्क और देह शारीरिक और दैनिक पाठ्य पुस्तक और पाठ्य चर्चा ಅಜ್ಞಾನ್ ಔರ್ ಅಂಧಕಾರ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಶಿಕ್ಷಣ ನಮಗೆ ಯಾವುದರ ಉಚಿತ ಪ್ರಯೋಗ ಅಂತ ಸರಿಯಾದಂತಹ ಅನ್ವಯ ಮಾಡ್ಕೊಳ್ಳೋಕೆ ಯಾವುದು ಅಂತಂದರೆ ಮಸ್ತಿಷ್ಕ ನಮ್ಮ ಬುದ್ಧಿಶಕ್ತಿ ಇರುತ್ತದೆ ಅಲ್ವಾ ಫ್ರೆಂಡ್ಸ್ ಮಸ್ತಿಷ್ಕ ಅವ್ರ ದೇಹ ನೆಕ್ಸ್ಟ್ ಕ್ವಶನ್ ಪುಸ್ತಕ ಶಬ್ದಕ ಬಹುವಚನ ವಚನ ಬಹುವಚನ ಮೇಲೆ ಎರಡು ಕ್ವೆಶನ್ಸ್ ಆದವುಗಳು ನೋಡಿ ಫ್ರೆಂಡ್ಸ್ ಫಸ್ಟ್ ಕ್ವಶನ್ ಆಗಿತ್ತಲ್ವ ಪುಸ್ತಕ ಶಬ್ದದ ಬಹುವಚನ ರೂಪ ಗ್ರಂಥ ಗ್ರಂಥ ಪುಸ್ತಕ್ ಪುಸ್ತಕೆ ಪುಸ್ತಕ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ ತ್ರೀ ಪುಸ್ತಕೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ ಅಜ್ಞಾನ್ ಕೆ ಇಲ್ಲಿ ಅಂಡರ್ಲೈನ್ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅಂಧಕಾರ ಮೇ ತೋ ಮೃತ್ಯು ಸೇ ಬಿ ಅಧಿಕ ಕಷ್ಟಕರ ಹೇ ರೇಖಾಂಕಿತ್ ಶಬ್ದ ವ್ಯಾಕರಣಕ್ಕೆ ದೃಷ್ಟಿಸೇ ಏನಾಗಿದೆ ವ್ಯಾಕರಣದ ದೃಷ್ಟಿಯಿಂದ ಸಜ್ಞ ಆಗಿದೆಯಾ ಕಾರಕ ಆಗಿದೆಯಾ ಅವ್ಯ ಆಗಿದೆಯಾ ಸಮಾಸ ಆಗಿದೆಯಾ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಕಾರಕವಾಗಿದೆ ನೆಕ್ಸ್ಟ್ ಕ್ವಶನ್ ಅಂಧಕಾರ ಶಬ್ದ ಕಾ ವಿಲೋಮಾರ್ಥಕ್ ಶಬ್ದ ಹೇ ವಿರುದ್ಧಾರ್ಥಕ ಪದ ಅಂತೀವಲ್ವಾ ಅದುವೇ ವಿಲೋಮಾರ್ಥಕ ಶಬ್ದ ಅಂಧಕಾರದ ಅಂದರೆ ಕತ್ತಲು ಅಂತ ಹೇಳ್ತಾ ಇದ್ದರೆ ಕತ್ತಲು ಪದದ ನಮಗೆ ವಿರುದ್ಧಾರ್ಥಕ ಪದ ಯಾವುದು ಅಂತಾರೆ ಕತ್ತಲು ಅಂತಂದರೆ ಬೆಳಕು ಅಂತೀವಲ್ವಾ ಸೊ ಅದು ಇಲ್ಲಿಗೆ ಹಿಂದಿಯಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಪ್ರಕಾಶ್ ಅನಂಧಕಾರ್ ಆಂಧಿ ಅಹಂಕಾರ ಅಂತ ಉತ್ತರ ನಾವು ಈಸಿಯಾಗಿ ಗುರುತಿಸ್ಬೋದಾಗಿದೆ ಪ್ರಕಾಶ್ ಅಂದ ಕತ್ತಲಿಗೆ ಬೆಳಕಿಗೆ ಕೂಡ ಇನ್ನೊಂದು ನಾವು ಹೆಸರು ಪ್ರಕಾಶ ಅಂತ ಕರೀತವಲ್ವಾ ಸೊ ಅದುವೆ ನೆಕ್ಸ್ಟ್ ಕ್ವೆಶನ್ ಮೌಖಿಕ ಅಭಿವ್ಯಕ್ತಿ ಮೌಖಿಕ್ ಅಭಿವ್ಯಕ್ತಿ ಶಿಕ್ಷಣಕ್ಕೆ

ಆದರೆ ಹೇಗೆ ದೇಖೋ ಅವ್ರ ಕಹೋ ಮೂಲಕ ಅಂತಂದರೆ ನೋಡಿ ಆ ಒಂದು ಚಿತ್ರವನ್ನು ನೋಡಿ ಏನು ಮಾಡ್ತೀವಿ ನಾವು ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋದ್ವಿ ಏನಾದರೂ ನೋಡಿದ್ವಿ ಅಂತಂದ್ರೆ ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡ್ತೀವಲ್ವ ಮೌಖಿಕವಾಗಿ ಹೇಳ್ತೀವಲ್ವಾ ಸೊ ಅದುವೇ ದೇಖೋ ಅವ್ರ ಕಹೋ ಇದೇ ರೀತಿಯಾಗಿ ಜಾನ್ ಡೂಯ್ಯವ್ರವರು ಕೂಡ ಜಾನ್ ಡೂಯರ್ ಅವರು ಮಾಡಿಕಲಿ ತತ್ವವನ್ನು ಕೂಡ ಇದೇ ರೀತಿಯಾಗಿ ಹೇಳಿದರು ಶಿಕ್ಷಕ್ಕೆ ಮಾನಸಿಕ ಗುಣಸೆ ಯಹ ಸಂಬಂಧಿತನೈಹೇ ಅವರ ಮಾನಸಿಕವಾಗಿ ಗುಣ ಇದು ಸಂಬಂಧ ಇಲ್ಲ ಅಂತ ನಾವು ಆ್ಯಸ್ ಅ ಆಗಿ ಥಿಂಕ್ ಮಾಡಿ ఈ క్వశ్చన్ కి ఆన్సర్ ఆగಬೇಕು ఫ్రెండ్స్ స్వర్ విషయక జ్ఞాన వాతావరణక జ్ఞాన మనోవిజ్ఞానక జ్ఞాన ఇదికి సరయదంత ఉత్తరం అంటే స్వర్ నెక్స్ట్ క్వశ్చన్ శాంపట పర్ likhne ki sahi vidhi hai శాంపట్ మీన్స్ ఏంటందరే బ్లాక్ బోర్డ్ బ్లాక్ బోర్డ్ మేలే యావ రీతియగీ న బరియబెకు అంత శిక్షక్ శాంపట్ కే మధ్యమే ఖడా హోనా చాయే బ్లాక్ బోర్డ్ సెంట్రలీ నింటూ ನಿಂತು ಬರಿಬೇಕಂತ ಹೇಳ್ತಾ ಇದ್ದಾರೆ ಅಥವಾ ಶಿಕ್ಷಕ ಶಾಂಪಟ್ಸೆ ಚಿಪಟ್ಕರ್ ಖಡ ಹೋನ ಚಾಯಿ ಅಂತಂದ್ರೆ ಬಹಳ ಹತ್ತಿರ ಬ್ಲ್ಯಾಕ್ ಬೋರ್ಡ್ನ ಬಹಳ ಹತ್ತಿರ ಅದಕ್ಕೆ ಅಂಟುಕೊಂಡು ನಿಂದ್ರೆ ನಿಂದಿರಬೇಕಾ ಶಿಕ್ಷಕರು ಅಥವಾ ಹೇಗೆ ಬರಿಬೇಕು ಶಿಕ್ಷಕ ಶಾಮ್ ಪಟ್ ಬರ್ ಶೀಘ್ರ ಗತಿಸೇ ಲಿಖನಾ ಚಾಯೆ ಏನು ಮಾಡಬೇಕು ಶಿಕ್ಷಕರು ಫಾಸ್ಟ್ ಬಹಳ ಫಾಸ್ಟಾಗಿ ಬೋರ್ಡ್ ಮೇಲೆ ಬರಿಬೇಕಾ ಅಥವಾ ಶಿಕ್ಷಕ್ ಶಾಮ್ ಪಟ್ ಬರ್ ಲಿಖತೆ ಸಮಯ ಮುಡ್ ಮುಡ್ಕರ್ ಛಾತ್ರೋ ದೇಕ್ನ ಚಾಯೇ ಅಂತಂದರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿತಾ ಇರುವಾಗ ಅವಾಗ ಅವಾಗ ಏನು ಮಾಡಬೇಕು ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ ಹಿಂದೆ ಅಂತ ಎಲ್ಲ ನೋಡ್ತಾ ಇರಬೇಕಲ್ವ ಫ್ರೆಂಡ್ಸ್ ಸೊ ಅದಕ್ಕಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಶಿಕ್ಷಕ ಶಾಂಪಟ್ ಪಟ್ ಬರ್ ಲಿಖತೆ ಸಮಯ ಮೂಡ್ ಮೂಡ್ಕರ್ ಛಾತ್ರಕೋ ದೇಖನಾ ಚಾಯಿ ಅಂತಂದರೆ ಮಕ್ಕಳು ನಾವು ಓನ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿತಾ ಹೋಗ್ತೀವಿ ಅಂತಂದ್ರೆ ಮಕ್ಕಳು ರಾಜಕೀಯ ನಡೆಸ್ತಾರೆ ಹಿಂದೆ ಸೊ ಅದರಿಂದ ನಾವು ಪಾಠ ಹೇಳು ಪಾಠ ಹೇಳುವಾಗ ಕೆಲವು ಪಾಯಿಂಟ್ಸ್ ಬರಿತಾ ಇರ್ತೀವಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಅವಾಗ ಶಿ ಮಕ್ಕಳು ಬರಿತಾ ಇದ್ದಾರೆ ಇಲ್ಲ ನೋಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಅಂತ ಒನ್ ಟೈಮ್ನು ನಾವು ಹಿಂದೆ ತಿರುಗಿ ತಿರುಗಿ ನೋಡ್ಕೊಳ್ಬೇಕಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ ಕ್ವೆಶನ್ ನಂಬರ್ ನೈನ್ಟೀನ್ ಸೂಕ್ಷ್ಮ ಶಿಕ್ಷಣ ಏಕ್ ಏಕ ಉಪಾಗಮಹೇ ಸೂಕ್ಷ್ಮ ಶಿಕ್ಷಣ ಅಂತಂದರೆ ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಶಾತ್ರೋಂಕೆಲಿಯೇ ಶಾತ್ರ ಅಧ್ಯಾಪಕೆ ಲಿಯೇ ಅಭಿಭಾವಕೊಂಕೆ ಲಿಯೇ ಶಿಕ್ಷಾ ವಿಭಾಗಕ್ಕೆ ಕರ್ಮಚಾರಿಯೊಂಕೆ ಲಿಯೇ ಪ್ರ ಅಂತ ನಮಗೇನು ಕರೀತಾರೆ ಡಿ ಎಡ್ ಅಥವಾ ಬಿ ಎಡ್ನಲ್ಲಿ ಡಿ ಎಡ್ ಅಥವಾ ಬಿ ಎಡ್ನಲ್ಲಿ ಪ್ರಶಿಕ್ಷಣಾರ್ಥಿಗಳು ಅಥವಾ ಮುಂದಿನ ಭಾವಿ ಶಿಕ್ಷಕರು ಅಂತ ಕರಿತಾರಲ್ಲ ಸೊ ಅದುವೇ ಅವ್ರಿಗೆ ನಾವು ಕಲಿತಿರ್ತೀವಲ್ವಾ ಸೊ ನಮಗೆ ನಾವು ಭಾವಿ ಶಿಕ್ಷಕರಿಗೇ ಬೇಕು ಅಣುಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ अदेक सरियां उत्तर सो क्षात्र अध्यापकों के लिए नेक्स्ट क्वेश्चन आधार पत्रक में उद्दिष का सही क्रम है रसग्रहण अभिव्यक्ति समझना स्मरण अभिव्यक्ति समझना स्मरण रसग्रहण समझना स्मरण रसग्रहण रस अभिव्यक्ति सरियां कालाानुक्रम टाइप स्मरण समझना अभिव्यक्ति रसग्रहण इदे सर उत्तर अरे फ्रेंड्स ಆಪ್ಷನ್ ನಂಬರ್ ಫೋರ್ ಸ್ಮರಣ್ ಸಮಜಾನ ಅಭಿವ್ಯಕ್ತಿ ರಸಗ್ರಹಣ್ ನೆಕ್ಸ್ಟ್ ಕ್ವಶನ್ ನೋಡ್ಕೊಳೋಣ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಕಿಂಡರ್ ಗಾರ್ಡನ್ ಕಾ ಅರ್ಥ್ ಹೇ ಕಿಂಡರ್ ಗಾರ್ಟನ್ ಅಂದರೆ ಏನು ಅಂತ ಬಾಲ್ ವಿಕಾಸ್ ಬಾಲೋದ್ಯಾನ್ ಬಾಲ್ಯಕಾಲ್ ಬಾಲ್ಯಾವಸ್ಥಾ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಕಿಂಡರ್ ಗಾರ್ಡನ್ ಅಂತ ಒಂದು ಚಾಕಿಟ್ ಕೂಡ ಬರುತ್ತೆ ಅಲ್ವಾ ಮಕ್ಕಳದು ಅಂದರೆ ಕಿಂಡರ್ ಗಾರ್ಡನ್ ಅಂತ ಒಂದು ಚಾಕ್ಲೇಟ್ ಕೂಡ ಇದೆ ಅಲ್ವಾ ಸೊ ಅದು ಯಾಕೆ ಅಂತಂದರೆ ಮಕ್ಕಳು ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತಂದರೆ ಮಕ್ಕಳೊಂದು ಗಾರ್ಡನ್ ಅಂತ ತಿಳ್ಕೊಬೋದು ಇದಕ್ಕೆ ಸರಿಯಾದಂಥ ಉತ್ತರ ಬಾಲೋದ್ಯಾನ್ ನೆಕ್ಸ್ಟ್ ಕ್ವಶನ್ ಕೋಲರ್ ದ್ವಾರ ಪ್ರತಿಪಾದಿತ್ ಸಿಗ್ನೇಕಾ ಸಿದ್ಧಾಂತ ಉದ್ದೀಪಕ್ ಪ್ರತಿಕ್ರಿಯಾ ಸಿದ್ಧಾಂತ ಪ್ರಬಲನ್ ಸಿದ್ಧಾಂತ ಸಹಚರ ಸಿದ್ಧಾಂತ ಅಂತರ್ದೃಷ್ಟಿ ಸಿದ್ಧಾಂತ ಕೋಲಾರವರು ಯಾವ ಸಿದ್ಧಾಂತವನ್ನು ನೀಡಿದರು ಅಂತ ಕೇಳ್ತಾ ಇದ್ದಾರೆ ಕೋಲರ್ ಅವರದ್ರು ಯಾವ ಸಿದ್ಧಾಂತ ರೀ ಫ್ರೆಂಡ್ಸ್ ಕೋಲರ್ ಅವರದು ಒಳನೋಟ ಕಲಿಕೆ ಅಲ್ವಾ ಸೊ ಅದಕ್ಕೆ ಹಿಂದಿಯಲ್ಲಿ ಏನಂತ ಕರೀತಾರೆ ಅಂತರ್ದೃಷ್ಟಿ ಸಿದ್ಧಾಂತ ಒಳನೋಟ ಕಲಿಕೆ ಅವರು ಒಂದು ಸುಲ್ತಾನ ಎಂಬ ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡಿ ಒಳನೋಟ ಕಲಿಕೆಯನ್ನು ನಮಗೆ ನೀಡಿದಾರಲ್ವಾ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಸೆ ಯಹ ವಸ್ತುನಿಷ್ಠ ಪರೀಕ್ಷಣ ಕಾ ಪ್ರಕಾರ ಸತ್ಯ ಅಸತ್ಯ ಪರೀಕ್ಷಣ್ ವಿಕಲ್ಪ ಚಯನ್ ಪರೀಕ್ಷಣ್ ರೂಪರೇಖಾಧಾರಿತ ಪರೀಕ್ಷಣ್ ಉಪಯುಕ್ತ ಅನುಸರಣ್ ಪರೀಕ್ಷಣ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳು ಇರ್ತಾವಲ್ವಾ ಅದರ ಪ್ರಕಾರ ಇದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ಈ ನಾಲ್ಕರಲ್ಲಿ ಮೂರು ಇದರ ಪ್ರಕಾರಗಳು ಇರ್ತವೆ ಒಂದು ಅದರ ಪ್ರಕಾರ ಆಗಿರುವುದಿಲ್ಲ ಹೀಗೆ ನಮಗೆ ಕ್ವಶನ್ ಕೇಳಿರ್ತಾರೆ ಉತ್ತರ ಅಂತಂದ್ರೆ ರೂಪರೇಖಾಧಾರಿತ ಪರೀಕ್ಷನ್ ಹಾಗಾದ್ರೆ ಇವು ಮೂರು ಕೂಡ ವಸ್ತುನಿಷ್ಠ ಅಂತಂದ್ರೆ ವಸ್ತುನಿಷ್ಠ ಎಂ ಸಿ ಬಹು ವಿಕಲ್ಪ ಅಂತ ಎಂ ಸಿ ಆನಂತರದಲ್ಲಿ ಉಪಯುಕ್ತ ಅನುಸರಣೆ ಇವು ಮೂರು ಕೂಡ ಎಲ್ಲಿ ಬರುತ್ತವೆ ಅಂತಂದ್ರೆ ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಬರ್ತವೆ ನೆಕ್ಸ್ಟ್ ಕ್ವಶನ್ ನೋಡ್ಕೋಣ ಈ ಸಿ ಸಿ ಮೇಲೆ ಕಂಪಲ್ಸರಿ ಒಂದರಿಂದ ಎರಡು ಕ್ವಶನ್ ಕಂಪಲ್ಸರಿ ಆಗಿ ಬರ್ತಾ ಇದಾವೆ ಫ್ರೆಂಡ್ಸ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಮೇಲೆ ಸೊ ಹಾಗಾಗಿ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ सीसी का अर्थ है इधर येन કહેતા ಇದ್ದಾರೆ ಅಂತಂದ್ರೆ ലോಂಗ್ ಫಾರ್ಮ್ કહેતા ಇದ್ದಾರೆ ಇದರ ಅರ್ಥ ಏನು ಅಂತ ಸಮेकਿਤ ಔರ್ स्थाई મૂલ્યાંકન સતત ಔರ್ ವ್ಯಾಪಕ મૂલ્યાંકન વિશેષ ಔರ್ ಸಂಕ್ಷಿಪ್ತ મૂલ્યાંકન आवर्तक ಔರ್ આંશิก મૂલ્યાંકન ಇದಕ್ಕೆ ಸರಿಯಾದಂತ ಉತ್ತರ ಅಂತಂದ್ರೆ સતત ಔರ್ ವ್ಯಾಪಕ મૂલ્યાંકન இதே ರೀತಿಯಾಗಿ ನಮಗೆ పేపర్ 1 ಸೆಕೆಂಡ್ ಲ್ಯಾಂಗ್ವೇಜ್ ನಲ್ಲಿ ಈಯ ಅರ್ಥ али են ಕೇಳಿದಾರೆ ಅಂತಂದ್ರೆ ಈ ಅಂದ್ರೆ ಏನು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಮೂಲ್ಯಾಂಕನವನ್ನು ಸೂಚಿಸ್ತದೆ ಅಂತ ಅಲ್ಲಿ ಕೇಳಿದ್ದಾರೆ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಅಂತಂದರೆ ಸಿ ಸಿ ಇ ಫುಲ್ ಲಾಂಗ್ ಫಾರ್ಮ್ ಕೇಳಿದ್ದಾರೆ ಸೊ ಹಾಗಾಗಿ ಸಿ ಸಿ ಮೇಲೆ ಕ್ವೆಶನ್ಸ್ ಕಂಪಲ್ಸರಿ ಬರ್ತವೆ ಸಿ ಸಿ ಇ ಅಂತಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತಾರೆ ಅಂತಂದರೆ ಕಂಟಿನ್ಯೂ ಆ್ಯಂಡ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೇಷನ್ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ ಸೆ ಯಹ ದೃಶ್ಯ ಉಪಕರಣ ಹೇ ಇವು ಈಸಿದವ ಫ್ರೆಂಡ್ಸ್ ದೃಶ್ಯ ಉಪಕರಣಗಳು ಶ್ರವ್ಯ ಉಪಕರಣಗಳು ದೃಶ್ಯ ಶ್ರವ್ಯ ಉಪಕರಣಗಳು ಅಂತ ಬರ್ತವೆ ದೃಶ್ಯ ಅಂತಂದರೆ ಓನ್ಲಿ ನೋಡುವಂಥ ಉಪಕರಣ ನೋಡುವಂಥವು ದೃಶ್ಯ ಮಾಧ್ಯಮಗಳು ಶ್ರವ್ಯ ಅಂತಂದರೆ ಓನ್ಲಿ ಕೇಳುವಂಥವು ಅನಂತರ ದೃಶ್ಯ ಶ್ರವ್ಯ ಅಂತಂದರೆ ನೋಡು ಕಣ್ಣಿಗೆ ಕಾಣುತ್ತವೆ ಮತ್ತು ಕಿವಿಗೂ ಕೇಳಿಸುತ್ತೆ ಅವೆಲ್ಲ ಯಾವುವು ಅಂತ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸ್ಲೈಡ್ಸ್ 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 ಅಂತಂದರೆ ಒಂದು ಪಿ ಪಿ ಟಿ ಆಗಲಿ ಅಥವಾ ಕಂಪ್ಯೂಟರಲ್ಲಿ ಏನೇ ಆಗಲಿ ನಾವು ಇವಾಗ ನಾನು ಹೇಳ್ತಾ ಇರೋದು ಕೂಡ ಸ್ಲೈಡ್ಸ್ ಸ್ಲೈಡ್ಸ್ ಮಾಡಿನಿ ಇದನ್ನು ಸ್ಲೈಡ್ಸ್ ಕಣ್ಣಿಗೆ ಕಾಣುವಂಥದ್ದಲ್ವ ಇವ್ರು ಏನು ಕೇಳಿದ್ದಾರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ದೃಶ್ಯ ಅಂತಂದರೆ ಏನು ಫ್ರೆಂಡ್ಸ್ ಕಣ್ಣಿಗೆ ಕಾಣುವಂಥದ್ದಕ್ಕೆ ದೃಶ್ಯ ಅಂತೀವಲ್ವಾ ಸ್ಲೈಡ್ಸ್ ನೆಕ್ಸ್ಟ್ ಎಲ್ಲ ಏನೆಲ್ಲ ಇದೆ ಟೇಪ್ ರೆಕಾರ್ಡರ್ ಟೇಪ್ ರೆಕಾರ್ಡರ್ಲಿಂತ ಏನು ಮಾಡ್ತೀವಿ ನಾವು ಕಣ್ಣಿಗೆ ಕಾಣ್ತದ ಓನ್ಲಿ ಆವಾಗ ಸೌಂಡ್ ಸೌಂಡ್ ಕೇಳಿಸ್ಕೊತೀವಲ್ವಾ ಅದು ಏನಾಗಂಗಿಲ್ಲ ದೃಶ್ಯ ಅದು ಏನಾಗುತ್ತೋ ಶ್ರವ್ಯ ಆಗುತ್ತದೆ ನೆಕ್ಸ್ಟ್ ರೇಡಿಯೋ ರೇಡಿಯೋ ಏನು ಮಾಡ್ತೀವಿ ರೀ ನಾವು ಕೇಳ್ತೀವೇನು ನೋಡ್ತೀವಿ ಕಣ್ಣಿಲಿಂದ ಕೇಳ್ತೀವಲ್ವ ಇದು ಕೂಡ ಹಾಕಂಗಿಲ್ಲ ನೆಕ್ಸ್ಟ್ ಗ್ರಾಮ್ ಫೋನ್ ಗ್ರಾಮ್ ಫೋನ್ ಫೋನ್ಲಿಂದ ಏನು ಮಾಡ್ತೀವಿ ಮಾತಾಡ್ತೀವಿ ಓನ್ಲಿ ಕೇಳ್ತೀವಿ ಇವಾಗ ಸ್ಮಾರ್ಟ್ ಫೋನ್ ಬಂದಿವೆ ಫ್ರೆಂಡ್ಸ್ ಗ್ರಾಮ್ ಫೋನಿಂದ ಅವಾಗ ಏನು ಮಾಡ್ತಿದ್ವಿ ಕೇಳ್ತಿದ್ವಿ ಓನ್ಲಿ ಸ್ಮಾರ್ಟ್ ಫೋನ್ ಬಂದಿವೆ ಅದರಲ್ಲಿ ವೀಡಿಯೋ ಕಾಲ್ ಕೂಡ ಮಾಡ್ಬೋದಾಗಿದೆ ಅದು ಕೂಡ ಆಪ್ಷನ್ ಇವಾಗ ಆಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಒನ್ ಸ್ಲೈಡ್ಸ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಣ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಉಪಚಾರಾತ್ಮಕ ಶಿಕ್ಷಕ ಕಾ ಆಯೋಜನ್ ಇಸ್ಕೆಲಿಯೇ ಹೋತಾ ಹೇ ಶಾತ್ರಕ್ಕೆ ರುಚಿ ಜಾಣನೆ ಹೇತು ಕ್ಷಾತ್ರಕ್ಕೆ ಸಮಸ್ಯೆ ಪಹಚಾನನೆ ಹೇತು ಕ್ಷಾತ್ರಕ್ಕೆ ತುಟಿಯ ಕ ನಿವಾರಣ ಕಣೆ ಹೇತು ಕ್ಷಾತ್ರಕ್ಕೆ ಯೋಗ್ಯತಾ ಜಾಂಚನೆ ಹೇತು ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಪರಿ ಉಪಚಾರಾತ್ಮಕ ಶಿಕ್ಷಾ ಅಂತಂದರೆ ಫ್ರೆಂಡ್ಸ್ ನಮಗೆ ಗೊತ್ತಾಗಬೇಕಲ್ವಾ ಗೊತ್ತಾದರೆ ಮಾತ್ರ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಕಂಡುಕೊಳ್ಬೋದು ಉಪಚಾರಾತ್ಮಕ ಶಿಕ್ಷಾ ಅಂತಂದರೆ ಪರಿಹಾರ ಶಿಕ್ಷಣ ನೈದಾನಿಕ ಪರೀಕ್ಷೆ ಮೂಲಕ ಒಂದು ಸಮಸ್ಯೆಗೆ ಒಂದು ಕಾರಣ ಕಂಡ್ಕೊಳ್ತೀವಿ ಅದು ಯಾವುದರಿಂದ ಪರಿಹಾರ ಕೊಡ್ತೀವಿ ಅಂತಂದ್ರೆ ಪರಿಹಾರ ಶಿಕ್ಷಣದ ಮೂಲಕ ಅದಕ್ಕೆ ಅದಕ್ಕೆ ಒಂದು ಪರಿಹಾರ ಕೊಡ್ತೀವಲ್ವ ರೆಮಿಡಿಯಲ್ ಟೀಚಿಂಗ್ ಅಂತಂತ ಕರಿತೀವಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಉಪಚಾರಾತ್ಮಕ ಪರಿಹಾರ ಶಿಕ್ಷಣ ಯಾಕೆ ಕೊಡ್ತೀವಿ ಅಂತಂದ್ರೆ ಮಕ್ಕಳ ಸಮಸ್ಯೆಗಳನ್ನು ಗುರುತಿಸ್ಕೊಂಡಿರ್ತೀವಿ ಆ ಆ ಸಮಸ್ಯೆಗಳಿಗೆ ಒಂದು ಏನು ಮಾಡ್ತೀವಿ ಅದಕ್ಕೆ ಪರಿಹಾರವನ್ನು ಕೊಡುವುದಕ್ಕಾಗಿ ಏನು ಮಾಡಿರ್ತೀವಿ ಉಪಚಾರಾತ್ಮಕ ಶಿಕ್ಷಣ ಅಥವಾ ಪರಿಹಾರ ಶಿಕ್ಷಣವನ್ನು ಕೊಟ್ಟಿರ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ಕೋಣ ಇನ್ಮೇಸೆ ಯಹ ಮೂಲಾಂಕನ ಕಾ ಉದ್ದೇಶ ಬಾಲಕ್ಯ ವ್ಯವಹಾರ ಸಂಬಂಧಿ ಪರಿವರ್ತನ ಕಿ ಜಾಂಚ್ ಕರ್ನಾ ಬಾಲಕಕ್ಕೆ ಸಂವೇಗಾತ್ಮಕ ವಿಕಾಸ ಕರ್ನಾ ಬಾಲಕೋ ಲೇಖನ್ ತಥಾ ಅನ್ಯ ಸಾಮಗ್ರಿಯೋಕೋ ಉಪಲಬ್ಧ ಕರಾನ ಬಾಲಕೋ ಶೈಕ್ಷಿಕ ಪ್ರವಾಸ ಕಾ ಆಯೋಜನ್ ಕರ್ನಾ ಮೌಲ್ಯಮಾಪನದ ಉದ್ದೇಶ ಏನಾಗಿದೆ ಅಂತ ನಮಗೆ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಬಾಲಕ್ಕೆ ವ್ಯವಹಾರ ಸಂಬಂಧಿ ಪರಿವರ್ತನೋಕಿ ಜಾಂಚ್ ಕರ್ಣ ನೆಕ್ಸ್ಟ್ ಕ್ವಶನ್ ನೋಡ್ಕೋಣ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ವಿದ್ಯಾಲಯಕ್ಕೆ ಕಾರ್ಯಪದ್ಧತಿ ಮೇ ಸುಧಾರ ಕಣೆಕಾ ಠೋಸ್ ಕದಂ ಹೇ ಕ್ರಿಯಾತ್ಮಕ ಅನುಸಂಧಾನಕರ್ಣ ಕ್ರಿಯಾತ್ಮಕ ಅನುಸಂಧಾನ ಅಂತಂದರೆ ಫ್ರೆಂಡ್ಸ್ ಕ್ರಿಯಾ ಸಂಶೋಧನೆ ಪಾಠ್ಯಾಚರ್ಯಕ ಬದಲನ ಪಠ್ಯ ಪು ಪಾಠ್ಯಾಚರ್ಯಕ್ಕೂ ಬದಲನ ಅಂತಂದರೆ ಪಠ್ಯಪುಸ್ತಕವನ್ನು ಬೇರೆ ತಗೊಳ್ಳುವುದು ಅಪ್ನೆ ದಾಯಿತ್ವ ದೂಸ್ರೋಕೋ ಸ್ಥಾನಾಂತರತ್ಕರ್ಣ ವಿದ್ಯಾರ್ಥಿಯೊಂಕೋ ಅಧಿಕ ಮಾರ್ಪೀಟ್ಕರ್ ಅನುಶಾಸನ ಸ್ಥಾಪಿತಕರ್ಣ ಅಂದರೆ ಮಕ್ಕಳಿಗೆ ಜಾಸ್ತಿ ಹೊಡೆದು ಬಡಿದು ತನ್ನದೇ ಶಾಸನ ತಂದೆ ತನ್ನದನ್ನು ತಂದೆ ಶಾಸನ ರಚನೆ ಮಾಡುವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಕ್ರಿಯಾತ್ಮಕ ಅನುಸಂಧಾನ ಅಂತಂದ್ರೆ ಕ್ರಿಯಾ ಸಂಶೋಧನೆ ನೆಕ್ಸ್ಟ್ ಕ್ವೆಶನ್ ನೋಡಿಕೊಳ್ಳೋಣ ಫ್ರೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ಭಾಷಾ ಭಾಷಾ ಕೌಶಲಗಳ ಮೇಲೆ ನಮಗೆ ಕನ್ನಡದಲ್ಲಿ ಕ್ವೆಶನ್ ಆಗುತ್ತದೆ ಹಿಂದಿಯಲ್ಲಿ ಕ್ವಶನ್ ಆಗುತ್ತದೆ ತನಂತರದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಯಾವೆಲ್ಲ ಇರುತ್ತವಲ್ಲ ಫ್ರೆಂಡ್ಸ್ ಅದರಲ್ಲಿ ಭಾಷಾ ಕೌಶಲಗಳ ಮೇಲೆ ಪ್ರಶ್ನೆ ಕಂಪಲ್ಸರಿ ಮೂರರಿಂದ ನಾಲ್ಕು ಕ್ವಶನ್ಸ್ಗಳು ಆಗ್ತವೆ ಫ್ರೆಂಡ್ಸ್ ಅದೇ ರೀತಿ ಈ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾಗಿದೆ ನೋಡೋಣ ಭಾಷಾಯಿ ಕೌಶಲ್ಕ ಸಹಿ ಕ್ರಮ್ ಏನು ಹೇಳಿದಾರೆ ಕಾಲಾನುಕ್ರಮವಾಗಿ ಭಾಷಾ ಕೌಶಲ್ಯಗಳು ಯಾವುವು ಅಂತ ಬರೀರಿ ಅಂತ ಹೇಳಿದ್ದಾರೆ ಲೇಖನ್ ಭಾಷಣ ವಾಚನ್ ಶ್ರವಣ್ ಲೇಖನ್ ಅಂತ ನನ್ಗೆ ಗೊತ್ತಿರಬೇಕಲ್ವಾ ಫ್ರೆಂಡ್ಸ್ ಬರೆಯುವುದು ಬರೆಯುವುದಕ್ಕೆ ಏನಂತ ಕರಿತೀವಿ ಲೇಖನ್ ಅಂತ ಕರಿತೀವಲ್ವಾ ಭಾಷಣ ಅಂತಂದರೆ ಏನು ಫ್ರೆಂಡ್ಸ್ ಮಾತನಾಡುವುದು ಭಾಷಣ ಮೂಲಕ ನಾವು ಮಾತಾಡ್ತೀವಲ್ವಾ ಆನಂತರದಲ್ಲಿ ವಾಚನ ಅಂತಂದರೆ ಏನು ಅಂತ ಗೊತ್ತಿರಬೇಕಲ್ವಾ ಓದುವುದು ಓದುವುದು ಆನಂತರದಲ್ಲಿ ಶ್ರವಣ ಅಂತಂದರೆ ಏನು ಗೊತ್ತಿರಬೇಕಲ್ವಾ ಆಲಿಸುವುದು ಹಾಗಾದರೆ ಇವಾಗ ಹೇಳಿ ಫ್ರೆಂಡ್ಸ್ ಯಾವುದು ಮೊಟ್ಟ ಮೊದಲನೇದಾಗಿ ಬರುತ್ತದೆ ಅಂತ ಆಲಿಸುವುದು ಫಸ್ಟ್ ಬರುತ್ತೆ ಅಲ್ವಾ ಆಲಿಸುವುದು ಆನಂತರ ಮಾತನಾಡುವುದು ಓದುವುದು ಬರೆಯುವುದು ನಾಲ್ಕನೇದು ಬರೆಯುವುದು ಬರ್ತದೆ ಹಾಗಾದರೆ ಯಾವ್ದು ಕರೆಕ್ಟಾ ಈ ಫಸ್ಟ್ ಬರಬೇಕಲ್ವಾ ಈ ನಾಲ್ಕು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಈ ನಾಲ್ಕು ಆಪ್ಷನಲ್ಲಿ ಈ ಯಾವುದು ಫಸ್ಟ್ ಫಸ್ಟಿಗೆ ಈ ಯಾವ್ದು ಬಂದಿದೆ ಇದು ಶ್ರವಣ ಅಂತ ಈ ಯಾವ್ದು ಬಂದಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಇಲ್ಲಿ ಬಂದಿಲ್ಲ ಈ ಬಂದಿಲ್ಲ ಇಲ್ಲಿ ಕೂಡ ಬಂದಿಲ್ಲ ಇವೆರಡೂ ರಾಂಗ್ ಆದವು ಹಾಗಾದರೆ ಈ ಎರಡು ಮತ್ತು ನಾಲ್ಕರಲ್ಲಿ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ನಮ್ಮ ಆನ್ಸರ್ ಆಗಿರ್ತದೆ ಅಲ್ವಾ ಫಸ್ಟ್ ಏನಿದೆ ಆಲಿಸುವುದು ಶ್ರವಣ ಇದೆ ಅಲ್ವಾ ಈ ಅಂತ ಬಂತು ಈ ನಂತರ ಏನು ಸೆಕೆಂಡ್ ಒಂದು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೆಕೆಂಡ್ ಒನ್ ಏನಿದೆ ಮಾತನಾಡುವುದು ಮಾತನಾಡುವ ಇಲ್ಲಿ ಭಾಷಣ ಈ ಆದ ನಂತರ ಆ ಬರಬೇಕು ಈ ಆದ ನಂತರ ಇಲ್ಲಿ ಆ ಬಂದಿದೆಯಾ ಇದು ರಾಂಗ್ ಆಯ್ತು ಇಲ್ಲೇ ಗೊತ್ತಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಆದ ನಂತರ ಇಲ್ಲಿ ಆ ಬಂದಿದೆ ಅಲ್ವಾ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಇ ಆ ಇ ಅಲ್ವಾ ಆಲಿಸುವುದು ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಇಲ್ಲೇ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಈಸಿಯಾಗಿ ಐಡೆಂಟಿಫೈ ಮಾಡಿ ಈಸಿಯಾಗಿ ಐಡೆಂಟಿಫೈ ಮಾಡುವುದು ಹಾಗೂ ಭಾಳ ವೇಗವಾಗಿ ಕೂಡ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದಾಗಿದೆ ನಾವು ಬಿಟ್ಕೊಳ್ಬೋದು ಅಂತ ಟ್ರಿಕ್ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ಮೊದಲನೇದು ಕ್ವಶ ಮೊದಲನೇ ಅಕ್ಷರ ಇದೆ ಇಲ್ವಾ ಓ ಏನು ತಿರು ತಿರ್ಕೋಬೇಕು ನಾವು ಈಸಿಯಾಗಿ ನೆನ್ಪಿಟ್ಕೊಳ ಹಾಗೆ ಏನು ತಿಳ್ಕೊಬೇಕು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಅ ಅಂತ ಹೀಗೆ ಮಾಡ್ಕೋಬೇಕು ಅ ಅಂತ ತಿಳ್ಕೊಂಡ್ರೆ ಅಮ್ಮ ಓ ಬಾ ಅಮ್ಮ ಓ ಅಂತ ಹೀಗೆ ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದಾಗಿದೆ ಅಮ್ಮ ಓ ಬಾ ಅಂತ ಇಂಗ್ಲೀಷ್ನಲ್ಲಿ ಇದಕ್ಕೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರಿತೀವಿ ಲೀಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂತ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಕ್ವೆಶನ್ ನಂಬರ್ ಥರ್ಟಿ ಭಾಷಾಕ್ಕೆ ಉಚ್ಚಾರಿತ ರೂಪ ಸುನ್ಕರ್ ನಿರ್ಧಾರಿತ ಲಿಪಿ ಪ್ರತೀಕೋಕೆ ಮಾಧ್ಯಮಸೆ ಲಿಪಿಬದ್ಧ ಕರ್ನೆ ಕಾ ಕಾರ್ಯ ಹೇ ಆಪ್ಷನ್ ನಂಬರ್ ಒನ್ ಅನುಲೇಖ ಶ್ರುತ್ಲೇಖ್ ಪ್ರತಿಲೇಖ್ ಅಭಿಲೇಖ್ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಶ್ರುಲೇಕ್ ಆಗುತ್ತದೆ ಶ್ರುತ್ಲೇಕ್ ಅಂತಂದರೆ ಫ್ರೆಂಡ್ಸ್ ಡಿಕ್ಟೇಷನ್ ಅಂತ ಕರಿಬೋದು ಅನುಲೇಖ ಅಂತಂದರೆ ಸುಂದರವಾದ ಬರವಣಿಗೆ ಅಂತ ಕರಿಬೋದು ನೆಕ್ಸ್ಟ್ ಅಭಿಲೇಖ ಅಂತಂದರೆ ದಾಖಲೆ ಅಂತ ಕರಿಬೋದು ನೆಕ್ಸ್ಟ್ ಅವ್ನು ಇಲ್ಲಿವರೆಗೂ ಯಾವ್ದು ಪೇಪರ್ ನೋಡಿದ್ವಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದರ ಪೇಪರ್ ಟು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ನೋಡ್ಕೊಂಡಿದ್ವಿ ಇವಾಗ ನೆಕ್ಸ್ಟ್ ಅಲ್ಲಿ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ನೋಡ್ಕೋಣ ನಮಗೆ ಮುಂದೆ ಮುಂಬರುವ ಟಿ ಟಿಯಲ್ಲಿ ಫಸ್ಟ್ ಲ್ಯಾಂಗ್ವೇಜಲ್ಲಿ ಯಾವ ರೀತಿಯಾಗಿ ಕ್ವಶನ್ ಕೇಳಿದಾರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಕ್ವಶನ್ ಅಂತ ನಮಗೆ ಗೊತ್ತಿರಬೇಕು ಫ್ರೆಂಡ್ಸ್ ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳು ಕೂಡ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ರಿಪೀಟ್ ಆಗುವ ಸಾಧ್ಯತೆ ಇರುತ್ತದೆ ಸೊ ಹಾಗಾಗಿ ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬಗ್ಗೆ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದಾರಂತೆ ಗೊತ್ತಿರಲೇಬೇಕು ಪೇಪರ್ ಟು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೋಣ ಫ್ರೆಂಡ್ ಪಾರ್ಟ್ ಟು ಭಾಷಾ ಟೂ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ ಅಲ್ವಾ ಯಾವುದರ ಸೆಕೆಂಡ್ ಲ್ಯಾಂಗ್ವೇಜ್ ಅಂತಂದರೆ ಕರ್ನಾಟಕ ಟಿ ಇ ಟಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ನಿರ್ದೇಶ ಅಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೂಚನೆ ಈ ಪದ್ಯಭಾಗ ಕೊಟ್ಟಿದ್ದಾರೆ ಮುಂಚೆ ಈ ಮೂವತ್ತೊಂದರಿಂದ ಮೂವತ್ತೇಳರವರೆಗೆ ಕ್ವೆಶನ್ಸ್ ಇರ್ತವೆ ಈ ಪದ್ಯ ಭಾಗವನ್ನು ನೀವು ಓದ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ವಿಡಿಯೋ ಬಹಳ ಲಾಂಗ್ ಆಗುತ್ತದೆ ಸೊ ಅದರಿಂದ ನೀವು ಪದ್ಯಭಾಗ ಓದ್ಕೊಳ್ಳಿ ಕ್ವಶನ್ಸ್ಗಳು ನೋಡ್ಕೊಳ್ಳೋಣ ಲ್ಯಾಂಗ್ವೇಜ್ ಅಲ್ಲಿ ಯಾವುದೇ ಸೆಕೆಂಡ್ ಲ್ಯಾಂಗ್ವೇಜ್ ಇರಲಿ ಫ್ರೆಂಡ್ಸ್ ಥರ್ಟಿ ಒನ್ ಟು ಸಿಕ್ಸ್ಟಿ ವರೆಗೆ ಕ್ವಶನ್ಸ್ ಇರ್ತವೆ ಸೊ ಹಾಗಾಗಿ ಮೂವತ್ತೊಂದನೇ ಕ್ವೆಶನ್ ನೋಡ್ಕೊಳ್ಳೋಣ ಕ್ವಶನ್ ನಂಬರ್ ಥರ್ಟಿ ಒನ್ ಬಂಜರ್ ಭೂಮಿ ಮೇ ಹಮ್ ಇಸ್ಕೆ ಬಲ್ಪರ್ सोना उपाजा सकते हैं मेहनत के सोने के धरती के खेत के इदे के सरियां उत्तरानूनता होती फ्रेंड्स नहीं नोडकोली ऑप्शन नंबर वन मेहनत के नेक्स्ट क्वेश्चन नोडक कवि इसके लिए हमें ललकार रहे हैं हमें गौतम गांधी बनने के लिए देश को सुख समृद्धि बनाने के लिए को तो महान बनाने के लिए देश में सोना उपाजाने के लिए इधर के सरियां उत्तर अरे फ्रेंड्स ऑप्शन नंबर थ्री देश को महान बनाने के लिए नेक्स्ट क्वेश्चन क्वेश्चन नंबर थर्टी थ्री कवि इस वाक्य द्वारा पर्यावरण बचाने के लिए अनुरोध कर रहे हैं फल फूल के वृक्ष लगाए मिलकर सोना उपा जाए निशी दिन आगे बढ़ता जाए खेतों में फसलें लहराए देखिए के उत्तर उत्तर फ्रेंड्स ऑप्शन नंबर वन फल फूल के वृक्ष लगाए ನೆಕ್ಸ್ಟ್ ಗ್ರಾಮರ್ಗೆ ಸಂಬಂಧಿಸಿದಂಥ ಕ್ವಶನ್ ಅಂತ ಹೇಳ್ಬೋದು ಅಭಿನವ್ ಕ ಸಮನಾರ್ಥಕ ಶಬ್ದವೇ ಸಮನಾರ್ಥಕ ಶಬ್ದ ಯಾವುದು ಅಂತ ನಾವು ಕನ್ನಡದಲ್ಲಿಯೂ ಕೂಡ ಗೊತ್ತಿವಲ್ಲ ಸಮನಾರ್ಥಕ ಶಬ್ದಗಳು ಒಂದೇ ಶಬ್ದಕ್ಕೆ ಕೆಲವು ಸಮನ ಅದಕ್ಕೆ ಸಮಾನವಾಗಿರುವಂಥ ಶಬ್ದಗಳು ಇರ್ತವಲ್ವಾ ಇನ್ನಷ್ಟು ಆಪ್ಷನ್ ನಂಬರ್ ಒನ್ ನವೀನ ನವನೀತ ನಗಣ್ಯ ನದಾರದ್ ಇದರಲ್ಲಿ ಹೇಗೆ ನಾವು ತಿಳ್ಕೊಬೇಕು ನಮಗೆ ಆನ್ಸರ್ ಬೈ ಚಾನ್ಸ್ ಎಕ್ಸಾಮಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಫ್ರೆಂಡ್ಸ್ ಇದಕ್ಕೆ ಸಂಬಂಧಿಸುವ ನಮಗೆ ಈ ಪದ್ಯ ಅಥವಾ ಗದ್ಯ ಕೊಟ್ಟಿರ್ತಾರಲ್ವಾ ಅದಕ್ಕೆ ಸಂಬಂಧಿಸಿದಂಥ ಒಂದು ಸಮನಾರ್ಥಕ ಶಬ್ದ ಕೊಟ್ಟಿರ್ತಾರೆ ಆ ಸಮನಾರ್ಥಕ ಶಬ್ದ ಏನನ್ನ ಸೂಚಿಸ್ತಾ ಇದೆ ಅಂತ ನಾವು ಆ ಗದ್ಯದಿಂದ ನಾವು ತಿಳ್ಕೊಬೋದಾಗಿದೆ ಬೈ ಚಾನ್ಸ್ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ಗೊತ್ತಾಗ್ದರೆ ಭಾಳ ಒಳ್ಳೆಯದು ಇದಕ್ಕೆ ಸರಿಯಾದಂಥ ಉತ್ತರ ಅಭಿನವ್ ಅಂತಂದರೆ ನವೀನ್ ಅಥವಾ ಹೊಸತನ ಅಂತ ಕರಿಬೋದು ನೆಕ್ಸ್ಟ್ ಕ್ವಶನ್ ಇನ್ಮೆ ಸೇ ಜೋ ಕಬಿ ನಷ್ಟು ನ ಹೋ ಅರ್ಥವಲ್ ಶಬ್ದ ಜೋ ಕಬಿ ನಸ್ಟ್ ನ ಹೋ ಇದರ ಅರ್ಥ ಏನಿದೆ ಅಂತ ಉಪವನ್ ಬಂಜರ್ ಅಕ್ಷುಣ್ಯ ಅಭ್ಯುನ್ನತಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಅಕ್ಷುಣ್ಯ नेक्स्ट क्वेश्चन श्रम के बल पर नोट नोडी बंजर धरती में इस वाक्य में रेखांकित शब्द व्याकरण की से क्रिया विशेषण कारक सर्वनाम निषेधार्थक सर उत्तर अब कारक मेले कंपलसरी क्वेश्चन बरत फ्रेंड्स कारक नोड़की रिपे के सरियां उत्तर कारक ने क्वेश्चन क्वेश्चन नंबर थर्टी सेवन इसे इसे शब्द का सर्वनाम रूपातर इस प्रकार होता है ಯಹ ಅಧಿಕ್ ಸೇ ಯಹ ಅದಿಕ್ ಕೋ ಯಹ ಅದಿಕ್ಕೊ ಎ ಅದಿಕ್ ಸೇ ಯಹೋ ಅದಿಕ್ಕೆ ಕೆ ಇದಕ್ಕೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಯಹ ಅದಿಕ್ ಕೋ ಇವರು ಯಾವುದಕ್ಕೆ ಅದಿಕ್ ಅಂತ ಇದ್ದಾರೆ ಅಂತ ನೀವು ತಿಳ್ಕೊಬೋದು ಈ ಪ್ಲಸ್ ಚಿಹ್ನೆ ಅಲ್ವಾ ಇದನ್ನು ಸಂಬೋಧನೆ ಮಾಡುವಾಗ ಅದಿಕ್ ಅಂತ ಕರಿಬೋದು ಅಥವಾ ಪ್ಲಸ್ ಅಂತ ಕರಿಬಹುದು ನೆಕ್ಸ್ಟ್ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗದ್ಯಾಂಶ ಈ ಗದ್ಯ ಭಾಗ ಗದ್ಯ ಭಾಗ ಅಂತಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ಲಿಂತ ಎಲ್ಲಿಂದ ಎಲ್ಲಿವರೆಗೂ ನಮಗೆ ಕ್ವಶನ್ಸ್ ಕೇಳಿರ್ತಾರೆ ಅಂತಂದರೆ ತರ್ಟಿ ಏಟ್ ಸೇ ಫಾರ್ಟಿ ಫೈವ್ ತ ಮೂವತ್ತೆಂಟರಿಂದ ನಲವತ್ತೈದನೇ ವರೆಗೂ ಈ ಗದ್ಯ ಭಾಗಕ್ಕೆ ಸಂಬಂಧಿರುವಂಥ ಕ್ವಶನ್ಸ್ ಇರ್ತವೆ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದ ಕ್ವಶನ್ಸ್ಗಳು ನೋಡ್ತಾ ಹೋಗೋಣ ಕ್ವಶನ್ ನಂಬರ್ ಥರ್ಟಿ ಏಟ್ ಮೇರೆ ಅನುಯಾಯಿ ಲೋಕ್ ಮುಜ್ಸೆ ಅಧಿಕ ಮಹಾನ್ ಹೇ ಉಪಯುಕ್ತ ವಾಕ್ಯಮೇ ಮಹಾನ್ ಇದೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಮಹಾನ್ ಶಬ್ದ ಇನ್ ಕೆಲಿಯೇ ಪ್ರಯೋಗ್ ವೈ ಮಹಾನ್ ಅಂತ ಈ ವಾಕ್ಯದಲ್ಲಿ ಯಾರಿಗೆ ಕರೆದಿದ್ದಾರೆ ಅಂತಂದರೆ ಈ ನಮಗೆ ಪ್ಯಾಸೇಜ್ ಓದ್ಕೊಂಡು ನಂತರ ಇದಕ್ಕೆ ಆನ್ಸರ್ ಗೊತ್ತಾಗುತ್ತದೆ ಫ್ರೆಂಡ್ ಆಪ್ಷನ್ ನಂಬರ್ ಒನ್ ಭಗವಾನ್ ಈಸಾ ಗುರು ಪಾಠಕ್ಕೆ ಅನುಯಾಯಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ ಫೋರ್ ಈಸಾ ಅನುಯಾಯಿ नेक्स्ट क्वेश्चन नोट ना गांधी इन्हें अच्छे लगते हैं जिनमें भगवान ईसा बनने की क्षमता है जिनमें गांधी जी अब बनने की क्षमता है जिनमें संगीतकार बनने की क्षमता है जिनमें पहलवान बनने की क्षमता है देखिए सर याद उत्तर ऑप्शन नंबर टू जिनमें गांधी जी बनने की क्षमता है नेक्स्ट क्वेश्चन अच्छे शिष्य को प्राप्त करने के लिए भगवान से प्रार्थना कर रहे थे यारूंता भगवान ईसा गाधीजी रामकृष्ण विवेकानंद सरियां उत्तर ऑप्शन नंबर थ्री रामकृष्ण रवर क्वेशन नंबर फार्टी वन रामकृष्ण इस बाहेे दुःखी नाही थे संतन की शिष्य की गाधीजी की भगवान ईसा की इक सरियां उत्तर अंतर संतन की क्वेशन नंबर फार्टी टू इ संबंध मे मे नोड फ्रेंड्स मे भगवान ईसा का एक कथन सदा स्मरणीय है इडा कारके क्वेशन आग नोडि फ्रेंड्स ಶಬ್ದ ಅಂತಂದರೆ ಫ್ರೆಂಡ್ಸ್ ಅಂಡರ್ಲೈನ್ ಮಾಡಿದೆ ಅಲ್ವಾ ಸೊ ಅದುವೇ ಯಾವ್ಯಾವ ಕಾರಕಗಳ ಮೇಲೆ ಕೊಟ್ಟು ಯಾವ್ಯಾವ ಕಾರಕಗಳು ಕೊಟ್ಟಿದ್ದಾರೆ ನೋಡೋಣ ಅಧಿಕರಣಕಾರಕ ಸಂಪ್ರದಾನಕಾರಕ ಅಪಾದನಕಾರಕ ಸಂಬಂಧಕಾರಕ ಅಧಿಕರಣಕಾರಕ ಯಾವ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಸಪ್ತಮಿ ವಿಭಕ್ತಿಗೆ ಸಂಬಂಧಿಸಿದೆ ಸಂಪ್ರದಾನ ಅಂತಂದರೆ ಅದರಲ್ಲಿ ಅಪಾದನ ಅಂತಂದ್ರೆ ಪಂಚಮಿ ವಿಭಕ್ತಿ ಸಂಬಂಧಿಸಿದೆ ಅಂತಂದ್ರೆ ಷಷ್ಠಿ ವಿಭಕ್ತಿಗೆ ಸಂಬಂಧಿಸಿದೆ ಅಧಿಕರಣಕಾರಕ ಯಾವ ವಿಭಕ್ತಿಗೆ ಸಂಬಂಧಿಸಿದೆ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್

ಬತಿಯಾ ಬಾತೆ ಬಾತೆ ವಿಚಾರ್ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಬಾತೆ ಬಾತ್ ಅಂದರೆ ಮಾತು ಶಬ್ದದ ಬಹುವಚನ ರೂಪ ಯಾವುದು ಅಂತ ಕೇಳ್ತಿರು ಯಾವುದು ಅಂತ ನಾವು ಯಾವುದು ಅಂತ ನಮಗೆ ಕೇಳಿದಾರೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಫಾರ್ಟಿ ಫೈವ್ ಕ್ಷಮತಾ ಶಬ್ದಕ ಸಮನಾರ್ಥಕ ಶಬ್ದ ಕ್ಷಮತೆ ಎಂಬುದು ಇದರ ಸಮನಾರ್ಥಕ ರೂಪ ಸಮನಾರ್ಥಕ ಶಬ್ದ ಯಾವುದು ಅಂತ ದಕ್ಷತಾ ಕ್ಷೀರ್ ಕ್ಷಾರ್ ಸುರಕ್ಷಾ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಒನ್ ದಕ್ಷತಾ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಮುಂದಿನ ಪ್ರಶ್ನೆ ನಲವತ್ತಾರರಿಂದ ಅರವತ್ತು ಪ್ರಶ್ನೆಗಳವರೆಗೆ ಹಿಂದಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತವೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಕಿ ಖೇಲ್ ವಿಧಿ ಇಸ್ ಅವಸ್ಥಾಕ್ಕೆ ಕೆ ಲಿಯೇ ಉಪಯೋಗಿ ಹೇ ಖೇಲ್ ಬಾಲ್ಯಾವಸ್ಥೆ ಶೈಶವಾವಸ್ಥೆ ಯುವಾವಸ್ಥೆ ಕಿಶೋರಾವಸ್ಥೆ ಬಾಲ್ಯಾವಸ್ಥೆಯಲ್ಲಿ ನಾವು ಸಿಕ್ಸ್ ಟು ಆರಿಂದ ಹನ್ನೆರಡು ವರ್ಷದವರೆಗೂ ಬಾಲ್ಯಾವಸ್ಥೆ ಅಂತೀವಿ ಶೈಶವ್ಯಾವಸ್ಥೆ ಅಂತಂದ್ರೆ ಜನರಿಂದ ಎರಡು ವಾರ ಅಂತೀವಿ ಯುವಾವಸ್ಥೆ ಅಂತಂದ್ರೆ ವಯಸ್ಕತನಕ್ಕೆ ಯುವಾವಸ್ಥೆ ಅಂತ ಕರೀತಾರೆ ತದನಂತರದಲ್ಲಿ ಕಿಶೋರಾವಸ್ಥೆ ಅಂತಂದರೆ ಕಿಶೋರಾವಸ್ಥೆಯಾಗೆ ತಾರುಣ್ಯ ಅವಸ್ಥೆ ಹಿಹರೆಯದ ವಯಸ್ಸು ಹದಿಹರೆಯದ ವಯಸ್ಸು ತದನಂತರದಲ್ಲಿ ಬೆಳವಣಿಗೆ ಬುಗ್ಗೆ ಇವೆಲ್ಲವುಗಳನ್ನು ಕಿಶೋರ ಇವೆಲ್ಲವುಗಳು ಇದಕ್ಕೆ ಕಿಶೋರಾವಸ್ಥೆಗೆ ಇರುವಂಥ ಕೆಲವು ಹೆಸರುಗಳಾಗಿವೆ ಇದಕ್ಕೆ ಸ್ಟ್ಯಾನ್ಲಿ ಹಾಲ್ರವರು ಕಿಶೋರಾವಸ್ಥೆಯ ಬಗ್ಗೆ ಹೇಳ್ತಾರೆ ಸ್ಟ್ಯಾನ್ಲಿ ಹಾಲ್ರವರು ಕಿಶೋರಾವಸ್ಥೆಯ ಬಗ್ಗೆ ಏನೆಲ್ಲ ಏನಂತ ಹೇಳಿದರು ಅಂತಂದರೆ ಟೀನೇಜ್ ಅಂತೀವಲ್ವಾ ಟೀನೇಜ್ ಬಗ್ಗೆ ಏನು ಹೇಳಿದ್ರು ಸ್ಟ್ಯಾನ್ಲಿ ಹಾಲ್ರವರು ಅಂತಂದ್ರೆ ಬೆಳವಣಿಗೆ ಬುಗ್ಗೆ ಅಂತ ಕರೆದ್ರು ಲೇಖನ್ ಕಿ ಲಘುತಮ್ ಇಕಾಯಿ ಯಹ ಹೇ ಬರವಣಿಗೆ ಎಲ್ಲರಕ್ಕಿಂತ ಚಿಕ್ಕ ಘಟಕ ಯಾವುದು ಅಂತ ಶಬ್ದ ಅಕ್ಷರ ಪದ ವರ್ಣ ಇದು ಭಾಷಾ ಕೌಶಲಗಳ ಮೇಲೆ ಇದೆ ಫ್ರೆಂಡ್ಸ್ ಆಲಿಸುವುದು ಮಾತನಾಡುವ ಓದುವುದು ಬರೆಯುವುದು ಇದೆ ಅಲ್ವಾ ಆ ಕೌಶಲ್ಯಗಳ ಮೇಲಿಂದ ಕ್ವಶನ್ ಇದಾಗಿದೆ ನೋಡ್ಕೊಳ್ಳಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ವರ್ಣ ಆನಂತರದಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಕ್ವೆಶನ್ ನಂಬರ್ ಫೋರ್ಟಿ ಏಯ್ಟ್ ಇಸ್ ವಿಧಿ ದ್ವಾರ ಶಬ್ದೋ ಪದಬಂಧೋ ತಥ ವಾಕ್ಯೋ ಕಾ ಶಾಬಿಕ್ ಅವರ್ ಮೊಹಾವರೋ ದ್ವಾರ ಅನುವಾದ ಸಿಖಾಯ ಜಾತಾ ಹೇ ಧ್ವನ್ಯಾತ್ಮಕ ವಿಧಿ ಅನುವಾದ ವಿಧಿ ಪತ್ರಚಾರ ವಿಧಿ ಪ್ರಯೋಗಶಾಲಾ ವಿಧಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಟು ಅನುವಾದ ವಿಧಿ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ಇಸ್ ಮೇ ಶಾರೀರಿಕ ಮಾನಸಿಕ ಸಂವೇಗಾತ್ಮಕ ಪರಿವರ್ತನೆ ಶೀಘ್ರ ಹೋತಾಹೇ ಯಾವ ಯಾವ ವಯಸ್ಸಿನ ಮಕ್ಕಳಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿ ಸಂವೇಗಾತ್ಮಕವಾಗಿ ಪರಿವರ್ತನೆ ಅತಿ ಬೇಗನೆ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ ಶೈಶವಾವಸ್ಥೆ ಕಿಶೋರಾವಸ್ಥೆ ವೃದ್ಧಾವಸ್ಥೆ ಬಾಲ್ಯಾವಸ್ಥೆ ಶೈಶವ ಅಂತಂದರೆ ಹುಟ್ಟಿನಿಂದ ಎರಡು ವಾರ ಕಿಶೋರಾವಸ್ಥೆ ಅಂತಂದರೆ ಟೀನೇಜು ತದನಂತರಲ್ಲಿ ವೃದ್ಧಾವಸ್ಥೆ ಅಂದರೆ ವೃದ್ಧಾಪ್ಯ ಬಾಲ್ಯಾವಸ್ಥೆ ಅಂದರೆ ಉತ್ತರ ಬಾಲ್ಯ ಅಥವಾ ಶಾಲೆ ಹೋಗುವಂತ ಕೂಟ ಯುವ ಅಂತ ಕರಿತೀವಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತಂದ್ರೆ ಫ್ರೆಂಡ್ಸ್ ಇವಾಗಲೇ ನಾನು ಆಗ್ಲೇ ಹೇಳಿದ್ರಲ್ಲ ಕಿಶೋರಾವಸ್ಥೆ ಬೆಳವಣಿಗೆ ಬುಗ್ಗೆ ಅಂತಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಮಗುವಿನಲ್ಲಿ ಸಂವೇಗಾತ್ಮಕ ಭಾವನೆಗಳು ಕೂಡ ಪರಿವರ್ತನೆ ಬಹಳ ಬೇಗನೆ ಪರಿವರ್ತನೆ ಕೂಡ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಈ ಕ್ವಶನ್ ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಹ ಶ್ರವ್ಯ ಸಾಮಗ್ರಿ ನಹಿ ಹೆ ನಹಿ ಅಂತ ಕೇಳಿದರೆ ನಹಿ ಅಂತ ಕೇಳಿದರೆ ಇದು ಚೆನ್ನಾಗಿ ನೋಡ್ಕೊಂಡಿರಬೇಕು ಫ್ರೆಂಡ್ಸ್ ಇದೇ ಅಂತ ಕೇಳಿದಾರೆ ಅಥವಾ ನಹಿ ಅಂತ ಕೇಳಿದಾರೆ ಅಂದ್ರೆ ಅಲ್ಲ ಅಂತ ಕೇಳಿ ರೇಡಿಯೋ ರೇಡಿಯೋಲಿಂತ ಏನು ಮಾಡ್ತೀವಿ ರೀ ಫ್ರೆಂಡ್ಸ್ ನಾವು ಕೇಳ್ತೀವಿ ನೋಡ್ತೀವಿ ಅನಂತರದಲ್ಲಿ ಟೇಪ್ ರೆಕಾರ್ಡರ್ ರೆಕಾರ್ಡರ್ಲಿಂತ ಏನು ಮಾಡ್ತೀವಿ ಅನಂತರದಲ್ಲಿ ಸಮಾಚಾರ ಪತ್ರ ಅನಂತರದಲ್ಲಿ ಗ್ರಾಮ ಫೋನ್ ಇದೇ ಟೈಪ್ ಕ್ವಶನ್ ನಮಗೆ ಪೇಪರ್ ಅಲ್ಲಿ ಕೂಡ ಅಲ್ವಾ ಸೊ ಹಾಗಾಗಿ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ನೋಡ್ಕೊಂಡಿರಬೇಕು ಈ ಅಲ್ಲಿ ದೃಶ್ಯ ಸಾಮಗ್ರಿ ಯಾವುದು ಅಂತ ಕೇಳಿದರು ಇವು ನಾಲ್ಕರಲ್ಲಿ ಶ್ರವ್ಯ ಸಾಮಗ್ರಿ ಅಲ್ಲದ್ದು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇವಾಗ ನಿಮಗೆ ಆಗಲೇ ಗೊತ್ತಾಗಿರಬೇಕಲ್ವಾ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಸಮಾಚಾರ ಪತ್ರ ಹೇಗೆ ಸಮಾಚಾರ ಪತ್ರ ರೇಡಿಯೋಲಿಂತ ಏನು ಮಾಡ್ತೀವಿ ರೀ ನಾವು ಕೇಳ್ತೀವಿ ಆನಂತರ ಟೇಪ್ ರೆಕಾರ್ಡ್ಲಿಂತ ಕೇಳ್ತೀವಿ ಆನಂತರ ಗ್ರಾಮ್ ಫೋನ್ಲಿಂತ ಕೇಳ್ತೀವಿ ನೆಕ್ಸ್ಟ್ ಸಮಾಚಾರ ಪತ್ರ ಕೇಳೋಕೆ ಬರಂಗಿಲ್ಲ ನಾವು ಓದಲೇ ಬೇಕಾದ್ರೆ ನೋಡ್ತೀವಲ್ವ ಕಣ್ಲಿಂತ ಸೊ ಹಾಗಾಗಿ ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಕ್ವಶನ್ ನಂಬರ್ ಫಿಫ್ಟಿ ಒನ್ ಶಿಕ್ಷಾ ಮನೋವಿಜ್ಞಾನ ಕೇಂದ್ರ ಹೇ ಮನೋವಿಜ್ಞಾನದ ಕೇಂದ್ರ ಬಿಂದು ಯಾರು ಅಂತ ಕೇಳಿದರೆ ಈ ಕ್ವಶನ್ ನಮಗೆ ಗೊತ್ತಿರಲೇಬೇಕು ಫ್ರೆಂಡ್ಸ್ ಈಗಿನ ಶಿಕ್ಷಣ ಪದ್ಧತಿ ಹೇಗಿದೆ ಅಂತ ಕೂಡ ಇದ್ರಲಿಂತ ನಮ್ಗೆ ಗೊತ್ತಾಗುತ್ತದೆ ಶಿಕ್ಷಕ ಬಾಲಕ ವಿದ್ಯಾಲಯ ಪಾಠಪುಸ್ತಕ ಈಗಿನ ಶಿಕ್ಷಣ ಪದ್ಧತಿ ಹೇಗಿದೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ಇದೆ ಅಲ್ವಾ ನೋಡ್ಬೇಕು ನಾವು ಶಿಶು ಕೇಂದ್ರಿತ ಬಾಲಕ ಇದಕ್ಕೆ ಕೇಂದ್ರ ಬಿಂದು ಯಾರು ಬಾಲಕ ಅಥವಾ ವಿದ್ಯಾರ್ಥಿ ಅಂತ ಹೇಳ್ಬೋದು ನಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಶಿಕ್ಷಕ ಕೂಡ ಕೇಳಿದರೆ ಶಿಕ್ಷಕ ಕೇಂದ್ರಿತ ಅಲ್ಲ ಇವಾಗಿನ ಶಿಕ್ಷಣ ಪದ್ಧತಿ ಹೇಗಿದೆ ವಿದ್ಯಾರ್ಥಿ ಅಂತಂದರೆ ಶಿಶು ಕೇಂದ್ರಿತ ಅಥವಾ बालक केंद्रित अंत बिंदु यारू बालक अथवा व्यार्थी नेक्स्ट क्वेश्चन अः नेक्स्ट क्वेश्चन नोड़कोण क्वेश्चन नंबर फिफ्टी टू क्रियात्मक अनुसंधान का मुख्य कार्य है क्रियात्मक अनुसंधान अंतर्रे फ्रेंड्स क्रिया संशोधने क्षात्र में रसानुभूति उत्पन्न करना क्षात्र में शब्द भंडार की वृद्धि करना विद्यालय की समस्याओं का समाधान ढूंढ विधाओं का परिचय करना इे सर उत्तर अरे ऑप्शन नंबर थ्री ವಿದ್ಯಾಲಯಕ್ಕೆ ಸಮಸ್ಯಾವ ಸಮಾಧಾನ ಢುಣ ನೆಕ್ಸ್ಟ್ ಭಾಷಾ ಯಹ ಹೇ ಪೌತೃಕ್ ಅರ್ಜಿತ್ ದೈವದತ್ತ ಆಧ್ಯಾತ್ಮಿಕ ಭಾಷೆ ಏನಾಗಿದೆ ಅಂತಂದರೆ ಗ್ರಹಿಕೆ ಗ್ರಹಣದ ಮೂಲಕ ಕಲಿತೀವಲ್ವ ಫ್ರೆಂಡ್ಸ್ ಇದಕ್ಕೆ ಸಂಬಂಧಿಸಿದಂತಹ ಭಾಷಾ ಬೋಧನಶಾಸ್ತ್ರಕ್ಕೆ ಸಂಬಂಧಿಸಿದ ಭಾಷಾ ಅರ್ಜ ಭಾಷಾ ಅರ್ಜನೆ ಏನು ಭಾಷಾ ಅಧಿಗಮನ್ನು ಹಿಂದಿ ಬೋಧನಶಾಸ್ತ್ರಕ್ಕೆ ಸಂಬಂಧಿಸಿದ ಕ್ಲಾಸಸ್ಗಳು ರನ್ ಆಗ್ತಾ ಇದಾವೆ ಫ್ರೆಂಡ್ಸ್ ಅದನ್ನು ನೋಡ್ಕೊಳ್ಳಿ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗುತ್ತದೆ ಅದು ಭಾಷೆ ಏನಿದೆ ನಮಗೆ ಅರ್ಜನೆ ಅಂದ್ರೆ ಸ್ವಾಭಾವಿಕವಾಗಿ ಅರ್ಜನೆ ಮಾಡ್ಕೋತೀವಿ ನಮಗೆ ಗೊತ್ತೇ ಆಗಂಗಿಲ್ಲ ಇದು ಹೆಂಗೆ ಕಲಿತಾ ಇದೀವಿ ಅತಿ ಸರಳವಾಗಿ ಯಾವಾಗ ಕಲಿತಾ ಅಂತಾನೆ ಗೊತ್ತಾಗ ಯಾಕಂದರೆ ಮನೆಯಲ್ಲಿ ಡೇಲಿ ನಮ್ಮ ಮಮ್ಮಿ ಪಪ್ಪ ಅಣ್ಣ ತಮ್ಮ ಸುತ್ತಮುತ್ತಲಿನ ಜನರು ಎಲ್ಲರೂ ಮಾತಾಡೋದನ್ನು ಕಲ್ ಕೇಳ್ಕೊಂಡು ಕೇಳ್ಕೊಂಡು ನಮ್ಮ ಪರಿಸರ ಹೇಗಿದೆ ಅಲ್ವಾ ಹಾಗೆ ಅದೇ ಭಾಷೆಯೂ ನಾವು ಯಾವಾಗ ಕಲಿತಿರ್ತೀವಂತೆ ನಮ್ಗೆ ಗೊತ್ತೇ ಇರೋಂಗಿಲ್ಲ ಏನಂತ ಕರಿತೀವಿ ನಾವು ಅರ್ಜನೆ ಅಂತ ಕರಿತೀವಿ ಆ ನಂತರದಲ್ಲೇ ಕೂಡ ಬರ್ತದೆ ಅದನ್ನು ಕೂಡ ನೋಡ್ಕೊಳ್ಳಿ ಆ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ನೋಡ್ಕೋಣ क्वेश्चन नंबर फिफ्टी फोर इनमें से यह गद्य शिक्षण का उद्देश्य नहीं है उद्देश्य नहीं है अंदर अंधारे फ्रेंड्स नोटकोली ग्य उद्देश्य इला गद्य बोधन या उद्देश्य अल्ला छात्रों को वर्ण शब्दों तथा शुद्ध वाक्य उच्चारण में शुद्धता उत्पन्न करना छात्रों के हृदय में भाषा विषय शुद्धता की भाषा विषयक शुद्धता के प्रति सावधानी का भाव उत्पन्न करना छात्रों के चिंतन में कमश ಸ್ಪಷ್ಟತಾ ಅಂಶ ಸ್ಪಷ್ಟತಾ ಸುಗಮತ ಏವಂ ಕ್ರಮಬದ್ಧತಾ ಉತ್ಪನ್ನಕರಣ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಶಾತ್ರೋ ಶಾತ್ರೋಮೆ ಭಾವಭಂಗಿ ಮಾವು ಸ್ವರ್ಗೆ ಉತಾರ್ ಚಡಾವಕ್ಕೆ ಸಾಥ್ ರಸಾನುಭೂತಿ ಉತ್ಪನ್ನಕರಣ ಇದು ಒಂದು ನಮಗೆ ಗೊತ್ತಾಯ್ತು ಅಂದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ನಾವು ಈಸಿಯಾಗಿ ಕಂಡ್ಕೊಳ್ಬೋದು ರಸಾನುಭೂತಿಯಲ್ಲಿ ಅಂತಂದ್ರೆ ಗದ್ಯ ಬೋಧನೆಯಲ್ಲಿ ಅಲ್ಲ ಪದ್ಯ ಬೋಧನೆಯಲ್ಲಿ ಉತ್ಪನ್ನ ಆಗ್ತದೆ ಅಂತ ನಮ್ಗೆ ನೆನ್ಪಿಟ್ಕಿ ನೆನಪಿಟ್ಕೊಂಡ್ರೆ ಪದ್ಯ ಬೋಧನೆ ಉದ್ದೇಶ ಗದ್ಯ ಬೋಧನೆ ಉದ್ದೇಶ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ ಫೋರ್ ಛಾತ್ರೋಮೆ ಭಾವ್ ಭಂಗಿ ಮಾವು ಸ್ವರ ಉತಾರ್ स्वर के उतार चढ़ाव के साथ रसानुभूति उत्पन्न करना नेक्स्ट क्वेश्चन नोट करना क्वेश्चन नंबर फिफ्टी फाइव इनमें से यह बोलने की योग्यता है शुद्ध वर्तनी सुलेख श्रुतलेख आशुभाषण इदे सर ना यद माद मातावन तो आशुभाषण मूल के मातावी नेक्स्ट क्वेश्चन नंबर फिफ्टी सिक्स मनोविज्ञान का वास्तविक अर्थ है शुद्ध मस्तिष्क का विज्ञान मस्तिष्क का मस्तिष्क का विज्ञान चेतन का विज्ञान व्यवहार का विज्ञान ಯಾವುದಕ್ಕೆ ಮನೋವಿಜ್ಞಾನದ ವಾಸ್ತವಿಕ ಅರ್ಥ ಯಾವುದಂತಂದರೆ ವ್ಯವಹಾರ ವಿಜ್ಞಾನ ನೆಕ್ಸ್ಟ್ ಕ್ವಶನ್ ನೋಡ್ಕೋಣ ಕ್ವೆಶನ್ ನಂಬರ್ ಫಿಫ್ಟಿ ಸೆವೆನ್ ಅಮ್ ಅಹಾ ಅಂತೀವಲ್ಲ ಇಲ್ಲಿ ಅಹ ಕೊಟ್ಟಿದ್ದಾರೆ ಅಹ ಯಹ ವರ್ಣಿಕ್ ದೃಷ್ಟೇ ವರ್ಣಮಾಲೆಯಲ್ಲಿ ಅಹಾಗ ಏನಂತ ಕರಿತೀವಿ ನಾವು ಅನುನಾಸಿಕ ಅಲ್ಪಪ್ರಾಣ ಮಹಾಪ್ರಾಣ ವಿಸರ್ಗ ಇದಕ್ಕೆ ಸರಿಯಾದಂಥ ನಿಮಗೆ ಈಗ ಸರಿಯಾದಂಥ ಉತ್ತರ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ವ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ವಿಸರ್ಗ ಅಹಾ ಅಂತಂದರೆ ವಿಸರ್ಗ ಅನುಸ್ವಾರ ವಿಸರ್ಗ ಅಮ್ ಅಂತಂದರೆ ಅನುಸ್ವಾರ ಅಹಾ ಅಂತಂದರೆ ವಿಸರ್ಗ ಅನುನಾಸಿಕ ಅಂತಂದರೆ ಲಾ ನಮ್ಮ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳು ಯ ಯ ನ ಆಗಲಿ ಮತ್ತೆ ನ ಆಗಲಿ ಆ ನಂತರದಲ್ಲಿ ಮ ಆಗಲಿ ಇವೆಲ್ಲವೂ ಈ ಐದು ಅಕ್ಷರಗಳು ಏನಾಗಿವೆ ಅನುನಾಸಿಕಗಳಾಗಿವೆ ತದನಂತರದಲ್ಲಿ ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಆಗಿರ್ತವೆ ಕಚಟತಪ ಮತ್ತು ಗಜಡದ ಬ ನಂತರದಲ್ಲಿ ಮಹಾಪ್ರಾಣಗಳು ಕಚ ಮತ್ತು ಘಜಡದಬ ಅವೆಲ್ಲವೇನು ಮಹಾಪ್ರಾಣ ಇವು ಕೂಡ ಹತ್ತು ಅಕ್ಷರಗಳಾಗಿರ್ತವೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ಮೆಸೆ ಯಹ ಮೌಖಿಕ ಮಾಧ್ಯಮ ನಹೆ ಸಮೇಲನ್ ಸಾಕ್ಷಾತ್ಕಾರ ಪ್ರಶ್ನಾವಲಿ ವಾದ್ ವಿವಾದ್ ಪ್ರತಿಯೋಗಿತಾ ಇದರಲ್ಲಿ ಯಾವುದು ಮೌಖಿಕವಾಗಿ ಮಾತಾ ಆಡುವಂತಹ ಮಾಧ್ಯಮವಲ್ಲ ಅಂತ ಹೇಳ್ತಾರೆ ಸಮೇ ಇದಕ್ಕೆ ಸರಿಯಾದ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ ತ್ರೀ ಪ್ರಶ್ನಾವಲಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಕ್ವೆಶನ್ ನಂಬರ್ ಫಿಫ್ಟಿ ನೈನ್ ಭಾಷಾ ಈ ಕೌಶಲ್ಕ ವಿಕಾಸ್ ಸರ್ವಪ್ರಥಮ ಇಸ್ಮೆ ಸಂಭವೇ ಭಾಷೆಯ ಕೌಶಲ್ಯಗಳ ವಿಕಾಸ ಎಲ್ಲಾಗ್ತದ ಎಲ್ಲರಿಗಿಂತ ಮುಂಚೆ ರಾಷ್ಟ್ರ ಭಾಷೆ ಯಾವ ಭಾಷೆಯಲ್ಲಿ ಆಗ್ತದ ಅಂತ ಕೇಳಿದಾರೆ ರಾಷ್ಟ್ರ ಭಾಷೆ ಎಲ್ಲಾಗ್ತದ ಮಾತೃಭಾಷೆ ಎಲ್ಲಾಗ್ತದ ಅನ್ಯ ಭಾಷೆಯಲ್ಲಿ ಆಗ್ತದ ರಾಜಭಾಷೆ ಎಲ್ಲ ಆಗ್ತದ ನಾವು ಎಲ್ಲಿ ಕಲಿತೀವಿ ರೀ ಎಲ್ಲರಿಗಿಂತ ಮುಂಚೆ ನಾವು ಮಾತನಾಡುವುದು ಕೇಳೋದು ಎಲ್ಲ ಎಲ್ಲಿ ಕಲಿತೀವಿ ನಮ್ಮ ಮಾತೃಭಾಷೆಯಲ್ಲಿ ನಮ್ಮ ಮನೆಗೆ ಯಾವ ಭಾಷೆ ಮಾತಾಡ್ತೀವಲ್ವ ಆ ಭಾಷೆಯಲ್ಲಿ ಕಲಿತೀವಲ್ಲವಾ ಅದು ಎಲ್ಲಿ ಕಲಿತೀವಿ ಮನೆಯಲ್ಲಿ ಅದಕ್ಕೆ ಯಾವ ಭಾಷೆ ಅಂತ ಕರಿತಾರೆ ಮಾತೃಭಾಷೆ ಅಂತ ಕರಿತಾರೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಅದು ಲಾಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟಿ ಪಾಠ್ಯ ವಸ್ತು ಕೆ ಸಜೀವ್ ಅವ್ರ ಸರಳ ಬನಾನೆ ಮೇ ಯ ಸಹಾಯಕ ಹೆ ಸಜೀವ್ ಅವ್ರ ಸರಳ ಅಂತಂದ್ರೆ ಪ್ರತ್ಯಕ್ಷವಾಗಿ ನಾವು ನೋಡುವಂತ ಸಜೀವ ಅಂತಂದ್ರೆ ಪ್ರತ್ಯಕ್ಷವಾಗಿ ಕಾಣುವಂತಹ ವಸ್ತುಗಳಾಗಲಿ ಅದನ್ನು ನೋಡಿ ನಾವು ಐಡೆಂಟಿ ಈಸಿಯಾಗಿ ಐಡೆಂಟಿಫೈ ಮಾಡಲು ಇದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಝಾಡನ್ ಝಾಡನ್ ಅಂತಂದ್ರೆ ಡಸ್ಟರ್ ಡಸ್ಟರ್ ಫ್ರೆಂಡ್ಸ್ ಖಡಿಯಾ ಖಡಿಯಾ ಅಂತಂದ್ರೆ ಸೀಮೆ ಸುಣ್ಣ ಅಥವಾ ನಾವು ಚೊಕ್ ಪೀಸ್ ಅಂತೀವಲ್ಲ ಚೊಕ್ ಚೊಕ್ ಅನಂತರಲ್ಲಿ ಸಹಾಯಕ ಸಾಮಗ್ರಿ ಉತ್ತರ ಅಂತಂದರೆ ಸಹಾಯಕ ಸಾಮಗ್ರಿಗಳು ಸಹಾಯಕ ಸಾಮಗ್ರಿಗಳು ಅಂತಂದರೆ ಚಿತ್ರಪಟಗಳಾಗಿರ್ಬೋದು ಚಿತ್ರಪಟ ಆಗಿರ್ಬೋದು ಅದಕ್ಕೆ ಮಿಂಚು ಪಟ್ಟಿಗಳಾಗಿರ್ಬೋದು ಬಿ ಎಡ್ನಲ್ಲಿ ಟ್ರೈನಿಂಗ್ ಹಾಕಿರುವಾಗ ಸಹಾಯಕ ಸಾಮಗ್ರಿಗಳನ್ನು ನಾವು ಬಳಸ್ಕೊಂಡು ಮಕ್ಕಳಿಗೆ ಪಾಠ ಹೇಳ್ತೀವಲ್ವ ಅವು ಏನು ಮಾಡ್ತಾವ ಮಕ್ಕಳಿಗೆ ಅಟ್ರಾಕ್ಟಿವ್ ಲೆಶ್ ಲೆಸನ್ ಅಟ್ರಾಕ್ಟಿವ್ ಆಗಿ ಕಾಣುವಂತೆ ಮಾಡ್ತಾವ ಮಕ್ಕಳು ಯಾವುದೇ ಕಡೆ ಆ ಕಡೆ ಈ ಕಡೆ ನೋಡದೆ ನಮ್ಮ ಲೆಸನ್ ಕಡೆಗೆ ಕಾನ್ಸಂಟ್ರೇಟ್ ಮಾಡುವಂತೆ ಮಾಡುವಂಥ ಸಾಮಗ್ರಿಗಳು ಯಾವುವು ಅಂತಂದರೆ ಸಹಾಯಕ ಸಾಮಗ್ರಿಗಳು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ರೀತಿಯಾಗಿ ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು